ಇಂದ ನಮ್ಮ ಭಾರತೀಯ ಋಷಿ ಮುನಿಗಳು ಮನುಷ್ಯನ ಜೀವನವನ್ನು ಕುರಿತು ವಿಚಾರ ಮಾಡ್ತಾ ಇದ್ರು. ಏನು ಜೀವನವನ್ನು ಕುರಿತು ವಿಚಾರ ಮಾಡಿದ್ರು ಅಂದ್ರೆ, ಮನುಷ್ಯ ಮಾತ್ರಿಗೆ ಎರಡು ಪ್ರಶ್ನೆ. ಒಂದೇನು ಅಂದ್ರೆ, ಯಾವ ಸುಖ ಬೇಕು 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 ಅಂತೀವೋ ಆ ಸುಖ ನಮ್ಮ ಕೈಗೆ ಹತ್ತಾ ಇಲ್ಲ. ಅದೇ ರೀತಿಯಾಗಿ ಯಾವ ದುಃಖ ಬೇಡ 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 ಅಂತೀವೋ ಆ ದುಃಖ ನಮಗೆ ಅನಿವಾರ್ಯವಾಗಿ ನಮ್ಮ ಜೀವನದಲ್ಲಿ ಒದಗಿ ಬರ್ತದೆ. ಇದು ಯಾಕೆ ಅಂತ, ಇದೇನು ಸಾಮಾನ್ಯ ವಿಷಯ ಅಲ್ರಿ. ಇದು ನಮ್ಮೆಲ್ಲರ ಜೀವನದ ಒಂದು ಏನದ ಅಂದ್ರೆ ಪ್ರಾಕ್ಟಿಕಲ್ ಟ್ರುತ್, ಪ್ರಾಯೋಗಿಕವಾಗಿರ್ತಕ್ಕಂಥ ಸತ್ಯ. ಈ ನಮಗೆ 50, 60, 70 ವರ್ಷ ಆಗ್ಯಾವ. ಮಹಾರಾಜ ಹೇಳಿದ್ರು, ನೀವು ಊರ ಹೊರಗೆ ಒಂದು ಗುಡ್ಡದ ಮೇಲೆ ಹೋಗಿ ಕೂಡ್ರಿ, ಒಂದು ಗಿಡದ ಕೆಳಗೆ ಅಲ್ಲಿ ಕೂತ್ಕೊಂಡು ವಿಚಾರ ಮಾಡ್ರಿ. ನನಗೆ ತಿಳಿಲಿಕ್ಕೆ ಹತ್ತಾಗಿಂದ ಇವತ್ತಿನ ತನಕ ನಾನೇನು ಒಂದು ಹೋರಾಟ ಮಾಡೀನಿ, ಸಂಘರ್ಷ ಮಾಡೀನಿ, ಕಷ್ಟಪಟ್ಟೀನಿ, ದುಡಿದೀನಿ, ಪರಿಶ್ರಮ ಪಟ್ಟೀನಿ, ಅದೆಲ್ಲ ಎದಕ್ಕಾಗಿ ಮಾಡಿದ್ದೀನಿ ಅಂತ ತಿಳ್ಕೊಂಡು ಕೇಳಿದ್ರೆ ಇದ್ರ ಉತ್ತರ ಭಗವಂತನ ಹೇಳಾನ ಭಗವದ್ಗೀತಾದ. ಏನ್ ಹೇಳಾನ ಅಂದ್ರೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ. ನಮಗೆ ಕರ್ಮ ಮಾಡಲ್ದ ಒಂದು ಕ್ಷಣ ಇರ್ಲಿಕ್ಕೆ ಬರಂಗಿಲ್ಲ, ಅದಕ್ಕೆ ನಾವು ಧರ್ಪಡಿಸುತ್ತ ಬಂದ್ವಿ. ಆದ್ರೆ ಇಷ್ಟ ಇದ್ರ ಉತ್ತರ ಅಲ್ಲ. ನಾವು ಕರ್ಮ ಯಾಕೆ ಮಾಡ್ಬೇಕು, ಯಾಕೆ ನಾವು ಧರ್ಪಡಿಸ್ಬೇಕು? ಕಿಮಿಚ್ಛನ್ ಕರ್ಮ ಕರೋತಿ, ನಮ್ಮ ಉದ್ದೇಶ ಏನು ಅಂದ್ರೆ, ಸುಖಮಿಚ್ಛನ್ ಕರ್ಮ ಕರೋತಿ ನೈವ ದುಃಖಮಿಚ್ಛನ್. ನಾವೆಲ್ಲರೂ ಸುಖಕ್ಕಾಗಿ ಹೋರಾಡ್ತಾ ಇದ್ದೀವಿ, ದುಃಖಕ್ಕಾಗಿ ಅಲ್ಲ. ಆದರೂ ನಮ್ಮ ಜೀವನವನ್ನು ನಾವು ಅವಲೋಕನ ಮಾಡಿಕೊಂಡು ನೋಡಿಕೊಂಡ್ರೆ ನಮಗೆ ಯಾವ ಸುಖ ಬೇಕು 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 ಅನ್ನಿಸ್ತದನು ಆ ಸುಖ ಕೈಗೆ ಹತ್ತಾ ಇಲ್ಲ. ಬರಂಗೇ ಇಲ್ಲ ಅಂತೇನು ಅಂದ್ರೆ ಹಂಗೇನಿಲ್ಲ, ಬಂದೇ ಬರ್ತದೆ. ಸುಖ ಪಾಹತ ಜವಾಯ ಉಡೆ ಅಣಿ ದುಃಖ ಪರ್ವತ ಎವಡೆ. ಸುಖ ನೋಡಿದ್ರೆ ಒಂದು ಭತ್ತದ ಕಾಳಿನಷ್ಟು, ದುಃಖ ನೋಡಿದ್ರೆ ಗುಡ್ಡದಷ್ಟು ಅಂತ. ಮಹಾರಾಜರು ಹೇಳಿದರು, ದುಃಖನ ಸುಖದ ಮುಸುಕ್ ಹಾಕೊಂಡ್ ಬರ್ತದೆ ಅಂತ. ವಸ್ತುತಃ ಅದು ದುಃಖನ ಇರ್ತದೆ, ಆದ್ರೆ ಅದೇನ್ ಮಾಡಿದ ಮ್ಯಾಲೆ ಸುಖದ ಮುಸುಕ್ ಹಾಕೊಂಡ್ ಬರ್ತದೆ. ಆ ಮುಸುಕ್ ತೆಗೆದು ಬಿಟ್ರೆ ಒಳಗೆ ಮೂರ್ತಿ ಬಂತು ದುಃಖನ. ಅದು ಸಂಸಾರೇ ಸುಖಸ್ಯ ಗಂಧ ಮಾತ್ರಮಪಿ ನಾಸ್ತಿ. ಶಂಕರಾಚಾರ್ಯ ಹೇಳ್ತಾರೆ, ಸಂಸಾರದೊಳಗೆ ಸುಖದ ಗಂಧನೂ ಇಲ್ಲ. ವಿವೇಕಿನಾಂತು ಸರ್ವಂ ದುಃಖಮೇವ ನತು ಅವಿವೇಕಿನಾಂ. ವಿವೇಕಿಯಾಗಿರ್ತಕ್ಕಂಥವನಿಗೆ ಎಲ್ಲ ದುಃಖ ಕಾಣಿಸ್ತದೆ. ಭವಸುಖೇ ದೋಷವನ್ನು ಸಂಧೀಯತಾಂ. ಭವಸುಖದಲ್ಲಿ ದೋಷ ನೋಡ್ರಿ ಅಂತ ಶಂಕರಾಚಾರ್ಯ. ಆತ್ಮೇಚ್ಛಾ ವ್ಯವಸೀಯತಾಂ ನಿಜಗ್ರಹ ತೂರ್ಣಂ ವಿನಿರ್ಗಮ್ಯತಾಂ. ಆತ್ಮೇಚ್ಛಾ ಉಳ್ಳವರಾಗ್ರಿ, ಎಷ್ಟು ಶಕ್ಯದ ಅಷ್ಟು ಲಘು ಮನೆ ಬಿಟ್ಟು ಹೋಗ್ರಿ ಅಂತ. ಒಬ್ರು ಇವತ್ತಿನ ತನಕ ಅವ್ರ ಮಾತು ಕೇಳುವುದಿಲ್ಲ. ಅದರೊಳಗೆ ಅದರೊಳಗೆ ಉಳಿಯಾಡ್ತಿರ್ತೀವಿ ಹೊರತು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಮಹಾರಾಜರು ಒಂದು ಉದಾಹರಣೆ ಹೇಳ್ತಿದ್ರು. ರಾಮಕೃಷ್ಣ ಪರಮಹಂಸರು ಒಂದು ಉದಾಹರಣೆ ಹೇಳಿದರು. ಮಹಾರಾಜ ಹೇಳಿದರು, ಯಾರ್ದಾರು ಮನೆಯೊಳಗೆ ಆಕಳು ದನ ಎಮ್ಮಿ ಇರ್ತಾವೆ, ಅವ್ರ ಮನ್ಯಾಗ ಸಗಣಿ ದಿನ ಒಂದು ಕಡೆ ಎಲ್ಲೋ ಒಂದು ಮೂಲ್ಯಾಗ ಸಗಣಿ ಬಿದ್ದಿತ್ತು, ಆ ಸಗಣಿ ಈ ಕಡೆ ಲಕ್ಷ ಇದ್ದಿದ್ದಿಲ್ಲ ಯಾರ್ದು, ನಮ್ಮಲ್ಲಿ ಗೋಶಾಲದಾಗ ಆಗಿರ್ತಾರೆ. ಒಂದು ತಿಂಗಳ ಒಪ್ಪತ್ತು ಆದ ಕೂಡಲೇ ಆ ಸಗಣಿ ಒಳಗೆ ಬಿಳಿ ಬಿಳಿ ಹುಳ ಆಗ್ತದೆ.
ಅದರೊಳಗೆ ಬುಚ್ಚು 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 ಹುಳ ಆಗಿರ್ತವೆ. ಒಂದು ದಿವಸ ಯಜಮಾನ್ ನೋಡಿದ, ಅವಂದ ಪಾಪ ಹುಳುಗಳಿಗೆ ಸಗಣ್ಯಾಗ ಎಷ್ಟು ದುಃಖ ಆಗ್ತಿದ್ದಿತ್ತು ಅಂತ ಅನಿಸಿ ಅವ ಹೆಂಡತಿ ಏನು ಹೇಳಿದ ಅಂದ್ರೆ ಸ್ವಲ್ಪ ಚಲೋ ಶಿರ ಮಾಡು. ಅದಕ್ಕೆ ಉತ್ತಮ ಶಿರ ಮಾಡಿದ. ಅವೇನು ಮಾಡಿದ, ಅವನ ಕಾಗದ ತಗೊಂಡು ಆ ಹುಳ ಎಲ್ಲ ತೆಗೆದು ಆ ಶಿರಾದಾಗ ಹಾಕಿದ. ಏನಾಗ್ತಾವ್ರಿ, ಅವು ಶಟದ ಹೋಗ್ತಾವ. ಹೆಂಗೋ ಹಂಗೆ ನಮಗೆ ಸಗಣ್ಯಾಗ ಸುಖ. ಇದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಒಳಗಿಂದೊಳಗೆ. ಯಾರಾದ್ರೆ ಸಾಧು ಸತ್ಪುರುಷರು ನಮ್ಮನ್ನು ಅದರಾಗಿಂದ ತೆಗೆದು ಪರಮಾರ್ಥ ಅನ್ನುವಂಥ ಶಿರಾದಲ್ಲಿ ಹಾಕ್ಲಿಕ್ಕೆ ಹೋದ ಕೂಡಲೇ ಚಟಪಟ ಚಟಪಟ ಒದ್ದಾಡಿ ನಮ್ಮಲ್ಲಿ ಬರ್ತಿರ್ತಾರೆ ಹೆಬ್ಬಳಿ 12 ಗಂಟೆಗೆ ಬರೋಬ್ಬರಿ ಆರತಿ ಟೈಮ್ಗೆ ಬರ್ತಾರೆ. ಬಡ ಬಡ ಆರತಿ ನಿಂದಿರ್ತಾರೆ. ಮೊದಲೇ ಪಂಕ್ತಿಗೆ ಊಟ ಮಾಡ್ತಾರೆ. ಮೊದಲೇ ಬಸ್ ಹಿಡ್ಕೊಂಡು ಹೋಗಿಬಿಟ್ಟು ಮನೆಯೊಳಗೆ ಟಿವಿ ಮುಂದೆ ಕೂತ ಶಪ್ಪ ಆರಾಮ. ನಾವು ಅಂತಿರ್ತೀವಿ ಸಂಜೆ ತನಕ ಇದ್ದು ಹೋಗ್ರಿ ಅಂತ. ಏ ನಮಗೆ ಸಮಯ ಇಲ್ಲ. ನಾವು ಸಾಕಷ್ಟು ಬದಿ ಹೇಳ್ತೀವಿ, ಒಂದ್ಸಲ ಹೆಬ್ಬಳ್ಳಿಗೆ ಬರ್ರಿ. ಅವ್ರು 3 ಕಾರಣ ಹೇಳ್ತಾರೆ ಬರದೇ ಇರೋದಕ್ಕೆ. ಮೊದ್ಲೇದ್ದೇನು ಅಂದ್ರೆ ಬೀಜಿ ಇದ್ದೀವ್ರಿ, ಎಲ್ಲರೂ ಬೀಜಿ ಜಗತ್ತಿನಾಗ. ಎಷ್ಟರೇ ವ್ಯಸ್ತ ಇದ್ದೀವಿ, ಎಷ್ಟರೇ ವಿಜ್ಞಾನಿ ಎದ್ದ ಕೂಡಲೇ ಕರ್ಮ ಕೆಲಸ 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 ಕೆಲಸ. ಅಲ್ಲೇ ನಾವು ಒಂದ್ಸಲ ಭಾವನಗರಕ್ಕೆ ಹೋಗಿದ್ವಿ. ಆ ಭಾವನಗರದಿಂದ ಒಂದು 10 ಕಿಲೋಮೀಟರ್ ಮೇಲೆ ಚಿತ್ರ ಅಂತ ಒಂದು ಊರದ. ಆ ಊರಾಗ ಒಬ್ಬರು ಸತ್ಪುರುಷರಿದ್ದರು, ಅವ್ರು ನೋಡ್ಲಿಕ್ಕೆ ಹೋಗಿದ್ವಿ. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸ್ಬೋದು, ನಾವು ಹೋದಾಗ ಅವ್ರು ಒಂದು ಹಾಸಿಗೆ ಮೇಲೆ ಕೂತು 27 ವರ್ಷ ಆಗಿತ್ತು. ಆ ಹಾಸಿಗೆ ಮೇಲೆ ಅಳಿಗಾಡಿದ್ದೇ ಇಲ್ಲ. ಮುಂದೆ 8 ವರ್ಷಕ್ಕದೇ ಬಿಟ್ರು ಅವ್ರ ಪೇಪರ್ನ ಬಂದಿತ್ತು, ಗಿನ್ನಿಸ್ ರೆಕಾರ್ಡ್ ಸಿಕ್ತವ್ರಿ. ಹಂಗಾದ್ರೆ ಕೂತು ಬಿಡ್ಬೇಕು ಸುಮ್ಮನೆ. ಅವ್ರು ನೋಡ್ಲಿಕ್ಕೆ ಕ್ಯೂರಿ, ದೊಡ್ಡ ಹಾಲ್ ಕಟ್ಟಿದ್ರು, ಬಂದು ಅದರಾಗ ಮುಕ್ರಿದ್ರು. ಏನು ಮಾಡ್ತಾರ್ರಿ ಅವರು? ಯಾವುದೇ ಯೂನಿವರ್ಸಿಟಿ ಇಲ್ಲ, ಡಿಗ್ರಿ ಇಲ್ಲ, ನೌಕರಿ ಇಲ್ಲ, ಅಧಿಕಾರ ಇಲ್ಲ, ಪ್ರಪಂಚ ಇಲ್ಲ, ಐಶ್ವರ್ಯ ಇಲ್ಲ, ಭೋಗ ಇಲ್ಲ, ಸುಖ ಇಲ್ಲ, ಸುಮ್ಮನೆ ಕೂತಿದ್ದರು. ಅವ್ರ ಜೊತೆ ನಮ್ಮ ಫೋಟೋ ಅದ ಕೂತು ತೆಗೆಸಿದ್ದು. ಎಲ್ಲೋ ಒಂದೊಂದು ಮಾತಾಡ್ತಿದ್ದು. 24 ತಾಸಿನಾಗ ಯಾವಾಗಲೇ ಒಂದು ಹನಿ ಇದನ್ನು ತಗೋಬೇಕು, ಮೂಸಂಬಿ ರಸ ಸಂತ್ರಿ ರಸ ತಗೋಬೇಕು. ನಾವು ಬಡೋದಕ್ಕೆ ಹೋದಾಗ ನಮಗೆ ಸ್ವಲ್ಪ ಹಾರ್ಟ್ ತೋರಿಸ್ಬೇಕಾಗಿತ್ತು, ದವಾಖಾನೆಗೆ ಹೋಗಿದ್ವಿ. ಅವ್ರು ಹೇಳಿದ್ರು ಮುಂಬೈಗೆ ಹೋಗ್ರಿ ಅಂದರು. ಅಲ್ಲಿ ಮುಂಬೈಗೆ ಬಂದ್ವಿ. ಆಮೇಲೆ ಅಲ್ಲಿ ಒಬ್ರು ಕೆಲವ್ರು ಅಂದರು, ಇಲ್ಲೇ ಈ ಹಾಸ್ಪಿಟ್ಲದ ಮಾಲಕ ತಮ್ಮ ಗುಡ್ಗೊಂಡು ಇಲ್ಲೇ ಇಟ್ಕೊಂಡ್ರಿ ಅಂದ್ರು. ನಾನು ಎಲ್ಲಿ ಈ ಕೋಲಾಗಿರ್ತಾರೆ ನೋಡ್ರಿ. ಒಳಗೆ ಹೋಗಿದೆ, ಒಳಗೆ ಹೋಗಿ ನೋಡ್ತೀವಿ, ಏನೂ ಇಲ್ರಿ. ಆ ಕೋಲ್ಯಾಗ ಒಂದು ಬೆಂಚ್ ಅದ, ಆ ಬೆಂಚಿನ ತುದಿಗೆ ಅದು ಒಬ್ರು ಹಿಂಗೆ ಕೂತಾರೆ, ಬರೀ ಮೈ ಮ್ಯಾಲ ಒಂದು ಪಂಜ ಸುತ್ತಿಕೊಂಡು ಉಟ್ಕೊಂಡು. ನಾವು ನಮಸ್ಕಾರ ಮಾಡಿದ್ವಿ. ಇವರೇ ಏನ್ರಿ? ಹೌದ್ರಿ ಇವರೇ. ಅವ್ರು ಮುಂಜಾನೆ ಎದ್ದ ಆಸ್ಪತ್ರೆಗೆ ಬಂದರು ಅಂದ್ರೆ ಇವ್ರು ನಮಸ್ಕಾರ ಮಾಡಿ ತಮ್ಮ ಕೆಲಸಕ್ಕೆ ಹೋಗ್ತಾರೆ. ಹೋಗು ಮುಂದೆ ಮತ್ತೆ ಅವ್ರಿಗೆ ನಮಸ್ಕಾರ. ಏನು ತಿಂತಾರೆ? ಏನು ಇಲ್ಲ. ಏನು ಕುಡಿತಾರೆ? ಏನು ಇಲ್ಲ. ನಾವು ಮುಂಬೈದಲ್ಲಿ ಒಬ್ಬರು ಮಲಬಾರ್ ಹಿಲ್ನಲ್ಲಿ ರಾಮಚಂದ್ರ ಭೋಸ್ಲೆ ಅನ್ನೋರಿದ್ದರು, ಅವ್ರು ನೋಡ್ಲಿಕ್ಕೆ ಹೋಗಿದ್ವಿ. ಮಲಬಾರ್ ಹಿಲ್ ಅಂದ್ರೆ ಮುಂಬೈದೊಳಗೆ ಏನಪ್ಪಾ ಅಂದ್ರೆ ಅಗ್ದಿ ರಿಚೆಸ್ಟ್ ಏರಿಯಾ. ನಾವು ಹೋದಾಗ ಹೇಳ್ತಿದ್ರು 4,000-5,000 ರೂಪಾಯಿಗೆ ಒಂದು ಸ್ಕ್ವೇರ್ ಫೂಟ್ರಿ ಇಲ್ಲಿ ಜಾಗ ಅಂತ. ಅಲ್ಲೊಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇದ್ದ,
ಅವನ ಹೆಂಡತಿ ಫಿಲಾಸಫಿ ಪ್ರೊಫೆಸರ್ ಇದ್ವಿ. ಅಲ್ಲಿ ಹೋಗಿ ವಾಚ್ಮನ್ ಹೋಗಿದ್ರು, ಕೇಳಿದ್ವಿ ಇದ್ದಾರೆ ಏನು ಉಳ್ಳಿ ಹೆಂಗೆ ಹೋಗು ಈ ಲಿಫ್ಟ್ನಾಗ ಹೋಗ್ರಿ ಅದು ಹೋದ್ವಿ. ಹೋಗಿ ಒಳಗೆ ಕಾಲು ಆ ಲಿಫ್ಟ್ನಾಗಿಂದ ಅವ್ರ ಮನೆ ಒಳಗೆ ಕಾಲು ಇಟ್ಕೊಳ್ಳಿ. ನನ್ನ ಬಾಯಲ್ಲಿ ಒಮ್ಮೆಲೆ ಒಂದು ಹೇಗೆ ಘರ ಹೇಕ ಇದೇನು ಮನೆ ಇದೆ ಅಂತ, ಅಷ್ಟು ಅದ್ಭುತ ಮನೆ ಇತ್ತು. ಆಮೇಲೆ ಹೋದ್ವಿ, ಅವರು ರಾಜಸ್ಥಾನಿ ಹೆಣ್ಮಕ್ಕಳಿದ್ರು, ಬರ್ರಿ ಬರ್ರಿ ಅದು ಹೋಗಿ ಅಲ್ಲಿ ಕೂತ್ವಿ. ಕೂತ್ಕೊಳ್ಳೆ ನಮ್ಮ ಮುಂದೆ ಅವರು ಈ ಡ್ರೈ ಫ್ರೂಟ್ಸು ಇಟ್ಸ್ ಎಲ್ಲ ತಂದಿಟ್ಟು. ಆಮೇಲೆ ನಾ ಹೇಳಿದ್ರೆ ಗುರುಗಳೇ ಎಲ್ಲಿದ್ದಾರೆ ಇಲ್ಲಿ ಒಳಗಿದ್ದಾರೆ. ಆಮೇಲೆ ಅವ್ರದ್ದು ಫೋ ಇದು ಬಂತು, ಬೆಲ್ ಬಂತು, ನಾವು ಒಳಗೆ ಕರ್ಕೊಂಡು ಹೋದ್ವಿ. ಒಂದು ಹಿಂಗೆ ಇದು ರೀ, ಅದಕ್ಕೇನು ದಿವಾನ್ ಟೈಪ್, ಒಂದು 2 ಫೂಟ್ ಆಗಲ್ಲ, ಒಂದು 5-6 ಫೂಟ್ ಉದ್ದ. ಆ ದಿವಾನ ಮೇಲೆ ಒಬ್ರು ಕೂತಿದ್ರು, ಬರೇ ಒಂದು ಟಾವೆಲ್ ಅಂತ ಅದೇನೋ ಒಂದು ಪಂಜ ಸುತ್ತಕೊಂಡಾರ, ಇದು ದೊಡ್ಡ ಹೊಟ್ಟಿತ್ತು. ನಮಸ್ಕಾರ ಮಾಡಿದ್ವಿ. ಅವ್ರು ನಮ್ಮನ್ನು ಆ ದಿವಾನ ಮೇಲೆ ಕೂಡಿಸ್ಕೊಂಡು ಬೆನ್ನ ಮೇಲೆ ಕೈ ಆಡಿಸಿ ಭಾಗ್ಯದ ಅಂತ. ಆಮೇಲೆ ಅವರು ತಮ್ಮ ಏನು ಕಥೆ ಹೇಳಿದ್ರು, ಹಿಮಾಲಯಕ್ಕೆ ಹೋಗಿದ್ದೆ, ಅಲ್ಲಿ ಮಹಾವತಾರಿ ಬಾಬಾ ಅವ್ರದ್ದು ಭೇಟಿ ಆದೆ, ಅವ್ರೊಂದು ಗುಹಾದಾಗ ನಾವು ಅಲ್ಲಿ ನಮಗೆ ಇರ್ಲಿಕ್ಕೆ ಇಲ್ಲಿ ಜಾಗ ಅದ ಏನ್ರಿ ಅಂತ ಕೇಳಿದ್ವಿ. ಅವರಲ್ಲಿ ಮಗ್ಗಲ್ದಾಗ ಏನು ಗುಹಾ ತೋರಿಸಿದ್ರು ಇಲ್ಲಿರ್ರಿ ಅಂದರು. ಆವಾಗ ಇವ್ರು ಹೇಳಿದ್ರಂತ, ಆವಾಗ ಇವ್ರದ್ದೊಂದು ವಿಚಿತ್ರ ಪರಿಸ್ಥಿತಿ ಅಂದ್ರೆ ಇದು ಇತ್ತು, ಒಂದು ಅವಸ್ಥಾ ಇತ್ತು. ಇವ್ರು ಹೇಳಿದ್ರಂತ, ನನಗೆ ದಿನ ಏನದನೋ ಒಂದು 8-10 ಬಾಟ್ಲಿ ಬ್ರ್ಯಾಂಡಿ ರಮ್ಮು 3X ರಮ್ಮು ಅಂತೆಲ್ಲ ಇರ್ತಾವಲ್ಲ ಅವು ಬೇಕಾಗ್ತಾವ. ಆಯಿತು ಸಿಗ್ತಾವ. ಮತ್ತು ದಿನ ಒಂದು 10 ಗ್ರಾಮರೇ ಚರಸ್ಸು ಗಾಂಜಾ ಬೇಕಾಗ್ತ ಸಿಗ್ತಾವಂತೆ. ಸಿಗರೇಟ್ ಬೇಕಾಗ್ತದೆ ಅವು ಸಿಗ್ತಾವ. ಹೋಗಿ ಬಂದು ಒಳಗೆ ಹೋಗಿ ನೋಡಿದ್ರೆ ಫಸ್ಟ್ ಕ್ಲಾಸ್ ಒಂದು ಕಾಟು, ಮಗ್ಗಲ್ದ ಒಂದು ಡೈನಿಂಗ್ ಒಂದು ಟೇಬಲ್ಲು ಟಿಪಾಯಿಗತ್ತೆ, ಅದ್ರ ಮೇಲೆ 10 ಬಾಟ್ಲಿ ಸೆರೆ ಚರಸ್ಸು ಗಾಂಜಾ ಅಲ್ಲಿ ಅಲ್ಲಿ ಅಲ್ಲಿದ್ದರು. ಈ ರಾಮಚಂದ್ರ ಭೋಸ್ಲೆ ಅವರು ಇವ್ರದೊಂದು ದೊಡ್ಡ ಕಥೀನ. ಸೇಂಟ್ಸ್ ಹ್ಯಾವ್ ಎ ಪಾಸ್ಟ್ ಆ್ಯಂಡ್ ಸಿನ್ನರ್ಸ್ ಹ್ಯಾವ್ ಎ ಫ್ಯೂಚರ್. ನಮಗೆ ಭವಿಷ್ಯದ, ಸತ್ಪುರುಷರಿಗೆ ಪಾಸ್ಟ್ ಭೂತಕಾಲ. ಆಗಿ ಹೋಗೋದು ಮಾಡಿ ಹೋಗಿ ಮಾಡಿಬಿಟ್ಟಿರ್ತಾರೆ, ನಾವು ಮಾಡಬೇಕಾದ ಬಾಕಿ ಅದು. ಆಮೇಲೆ ಅಲ್ಲಿದ್ವಿ ನಾನು ಅಂತ ಹೇಳಿದ್ರು, ಒಂದು ವಾರ ಇದ್ದೆ ಅಂತ. ಆಮೇಲೆ ಮಧ್ಯಾಹ್ನ ಊಟ ಬಂತು, ಬಂಗಾರದ ತಾಟು, ಬಂಗಾರದ ವಾಟಕ, ಬಂಗಾರದ ಬಟ್ಲ, ತಂಬಿ ಥಾಲಿ ಎಲ್ಲ ಬಂಗಾರದ ಊಟ, ಅಗ್ದಿ ಫಸ್ಟ್ ಕ್ಲಾಸ್ ಊಟ. ಅವ್ರಿಗೇನು ಬೇಕನ್ಸಿತ್ತೋ ಅದ ಊಟ. ಊಟ ಮಾಡಿ ಇವನ್ನ ಎಲ್ಲಿ ತೊಳೆದು ಇಡಬೇಕ್ರಿ, ಅವನ್ಯಾಕೆ ತೊಳ್ಕೊಂಡು ಕೂತ್ರಿ, ಒಗದ್ ಬಿಡಿರ್ತ ಅಂತ. ಕಬೀರ, ಸಬ್ ಜಗ ನಿರ್ಧನ ಧನವಂತ ನಹಿ ಕೋಯ್, ಧನವಂತ ಸೋ ಜಾನಿಯೇ ಜಾಕೆ ರಾಮ ನಾಮ ಧನ ಹೋಯ್. ಘರ್ ಘರ್ ಮಾಂಗೆ ಟೂಕ್ ಪುನಿ ಭೂಪತಿ ಪೂಜೆ ಪಾಯ್. ತುಳಸಿದಾಸರು ಹೇಳ್ತಾರೆ, ಒಂದು ಕಡೆಗೆ ಮುಂಚೆ ಮನೆ ಮನೆ ಒಂದು ತುಂಡು ರೊಟ್ಟಿ ಬೇಡಿಕೋತ ಅಡ್ಡಾಡ್ತಿದ್ದೆ ಸಣ್ಣವಿದ್ದಾಗ. ಘರ್ ಘರ್ ಮಾಂಗೆ ಟೂಕ್ ಪುನಿ ಭೂಪತಿ ಪೂಜೆ ಪಾಯ್, ತಬತೆ ತುಳಸಿ ರಾಮ ಬಿನು ಅಬತೆ ನಾಮ ಸಹಾಯ. ಅವಾಗ ತುಳಸಿದಾಸನ ಹತ್ತಿರ ರಾಮ ಇದ್ದಿದ್ದಿಲ್ಲ, ಈಗ ನಾಮ ಅದ ಅಂತ. ರಾಜ ಮಹಾರಾಜರು ನನ್ನ ಕಾಲು ತೊಳೆದು ನೀರು ಕುಡಿತಾರೆ. ನಾವು ಹಂಗೆ ಆಗ್ಬೋದು. ನಮಗೇನಾಗ್ಯದ ಅಂದ್ರೆ, ತಮನ್ನಾವೋನೆ ಹಮಾರೇ ಹಮಕು ಅಂಧಾ ಕರದಿಯ ವರ್ಣ ಹಮ್ ಖುದ್ದು ಖುದಾ ಹೋತೆ. ಮಹತ್ವಾಕಾಂಕ್ಷೆಗಳು ನಮ್ಮನ್ನು ಏನು ಮಾಡಿಬಿಟ್ಟವು, ಕುರುಡನ್ ಮಾಡಿಬಿಟ್ಟವು. ಇಲ್ಲೇ ಇದ್ದ ನಾವು ಖುದ್ದು ಖುದಾ ಹೋತೆ, ನಾವು ಭಗವಂತ ಆಗ್ತಿದ್ವಿ. ಎಷ್ಟರೇ ಮಹತ್ವಾಕಾಂಕ್ಷೆಗಳು, ಎಷ್ಟರೇ
ಏನಿಲ್ಲ ನನ್ನ ಮಗಳನ್ನೊಬ್ಬಾಕಿನ್ನ ಎಮ್ ಡಿ ಮಾಡಿಸ್ಬಿಟ್ಟೆ ಅಂದ್ರೆ ಅಯ್ಯೋ ಮಹಾರಾಜ ಹೇಳಿದ್ರು ಹೊಟ್ಟಿಲೇ ಹುಟ್ಟಿರೋ ಮಕ್ಕಳು ಯಾಕಾಗುವಲ್ವ ಅವನು ಹಿಂಗೆ ಮಾಡ್ತೀವಿ ಅನ್ನೋ ತಂದೆ ತಾಯಿ ಕೈಯಾಗಿಲ್ಲ ಅಂತ ನೋಡೇ ನೋಡ್ತೀವಿ ನಾವು. ಇವ್ರು ಮಾಡ್ಬೇಕಂದದ್ದು ಒಂದು, ಆಗೋದು ಒಂದು, ಕೊನೆಗೆ ಇವ್ರು ಆಗೋದು ಒಂದು. ನಾವು ಲೋಂಡಾಕ್ ಹೋದಾಗ ಅಲ್ಲೊಬ್ರು ಪುಂಜಾಜಿ ಅಂತ ಭೇಟಿಯಾಗಿತ್ತು. ಅವರು ತಮ್ಮ ಬಗ್ಗೆ ಹೇಳಿದ್ರು, ಮದ್ರಾಸ್ನಾಗಿದ್ರು ಅವರು, ನೌಕರಿ ಮಾಡ್ತಿದ್ರು. ಅವಾಗ ಅವ್ರು ಹೇಳಿದರು, ನಾನು ಬೆಳಿಗ್ಗೆ ಅರ್ಥಾತ್ ಏನು ಅಂದರೆ ಮುಂಜಾನೆ 4 ಗಂಟೆ ಕೇಳ್ತಿದ್ದೆ, ಸ್ವಲ್ಪ ಇದನ್ನು ಕೊಡುವಂತ ಸಿರಪ್, ಮುಂಜಾನೆ 4 ಗಂಟೆ ಕೇಳ್ತಿದ್ದೆ, ನಾನು ಕೈಕಾಲು ಮುಖ ತೊಳ್ಕೊಂಡು ಸ್ನಾನ ಮಾಡಿ ದೇವ್ರ ಖೋಲಾಗಿ ಹೋಗಿ ಅಥವಾ ನನ್ನ ಸಾಧನೆ ಖೋಲಿ ಒಳಗೆ ಹೋಗಿ ಜಪ ಮಾಡ್ಕೊಂಡು ಕೂಡ್ತಿದ್ದೆ. ಅವ್ರ ಜೊತೆ ನಾನು 15-20 ದಿವಸ ಇದ್ದೆ ಲೋಂಡಾದಲ್ಲಿ. ಬರೋಬ್ಬರಿ 9 ಗಂಟೆಗೆ ಎದ್ದು ಬಂದು ಎಲೆ ಮೇಲೆ ಕೂಡ್ತಿದ್ದೆ, ಊಟ ಮಾಡ್ತಿದ್ದೆ, ಆಫೀಸ್ಗೆ ಹೋಗ್ತಿದ್ದೆ. ಆಫೀಸ್ನಿಂದ 6 ಗಂಟೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಖೋಲಿಯಾಗಿ ಹೋಗಿ ಕೂಡ್ತಿದ್ದೆ. 9 ಗಂಟೆಗೆ ಬಂದು ಊಟ ಮಾಡಿ ಮಲ್ಕೋತಿದ್ದೆ. ತಿಂಗಳಿಗೆ ಏನು ಪಗಾರ ಬಿಡ್ತಿತ್ತು ಹಿಂತಿ ಕಾಯಿ ಕೊಟ್ಬಿಡ್ತಿದ್ದೆ. ಏನು ಮಾಡಿ ಕೇಳ್ತಿದ್ದಿಲ್ಲ, ಏನು ಬಿಟ್ಟು ಕೇಳ್ತಿದ್ದಿಲ್ಲ. ಹಿಂಗೆ 8 ವರ್ಷ ಇದ್ದೆ ಅಂತೇಳಿ. ಮತ್ತೇನಾತ್ರಿ, ಒಂದು ದಿವಸ ಹಿಂಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವ್ರ ಖೋಲಿ ಹೊಂಟಿದ್ದೆ. ಅವಾಗ ಯಾರೋ ಬಾಗಿಲ ಬಡ್ದದ್ದು ಕೇಳಿಸ್ತು. ಬಾಗಿಲ ತೆಗೆದು ನೋಡಿದ್ರೆ ಬಾಗಿಲ್ದ ರಾಮ, ಲಕ್ಷ್ಮಣ, ಸೀತಾ, ಮಾರುತಿ ನಿಂತಿತ್ತು. ನಾನಂದೆ, ಭಗವನ್ ಇತ್ನಿ ರಾತ್ ಮೇ ಆಪ್ ಯಹಾ ಕ್ಯೂ? ಅವ್ರು ಲಖನೌದವ್ರು, ಮೂಲತಃ ಲಾಹೋರ್ದವ್ರು. ಸ್ವಾಮಿ ರಾಮತೀರ್ಥರನ್ನ ತಾಯಿ ಹೋದ್ರು, ಅವ್ರ ತಂಗಿ ಮಗ ಅವರು. ಇತ್ನಿ ರಾತ್ ಮೇ ಆಪ್ ಯಹಾ ಕೈಸೆ? ಅವಾಗ ರಾಮ್ ಹೇಳಿದಂತ, ಇವತ್ತು ಶಿವರಾತ್ರಿ ಅದ, ನಾ ರಾಮೇಶ್ವರಕ್ಕೆ ಹೊಂಟಿದ್ದೆ, ದಾರಿಯೊಳಗೆ ನಿಮ್ಮನ್ನು ಭೇಟಿಯಾಗಿ ಹೋಗ್ಬೇಕಂತ ಮನಸ್ತು. ಮೈತೋ ಆಪ್ಕ ಭಜ ನಾಮಸ್ಮರಣ ಕಭಿ ಕಿಯಾ ಹಿ ನೈ? ಅವ್ರು ಕೃಷ್ಣನ ಭಕ್ತರು. ಅವಾಗ ಸೀತಾ ಹೇಳಿಲ್ಲಂತ, ರಾಮ ಅವ್ರು ಕೃಷ್ಣ ಮೇ ಕೋಯಿ ಭೇದ ನೈ, ಫಿರ್ ಆಪ್ ಅಂದರ. ಕಾದಂಬರಿ ಅಲ್ರಿ ಇದು, ನಮಗೆ ಆ ಜಗತ್ತಿಂದ ಕಲ್ಪನಾನ ಇಲ್ಲ ಅಷ್ಟು. ನಮಗೆ ಸುಮ್ಮನೆ ಈ ದೃಶ್ಯ ಜಗತ್ತಂದ್ರೆ ಸರ್ವಸ್ವ ಆಗಿಬಿಟ್ಟದು. ಇದರೊಳಗೆ 24 ತಾಸು ಮುಣಿಗಿ ಮುಣಿಗಿ ಹೇಳಿಕತ್ತೆ. ಒಳಗೆ ಹೋಗಿ ಕೂತರು, ಅವ್ರು ಅವ್ರ ಹೆಂಡತಿನ ಎಬ್ಬಿಸ್ಲಿಕ್ಕೆ ಹೋದರು. ಅರಿ ಉಠೋ ದೇಖೋ ಘರ್ ಭಗವಾನ ಆಯೇ. ಆಕೆ ಸಿಟ್ಟಿಗೆದ್ದು ಸ್ವಲ್ಪ ಕರ್ಕಶ ಹೆಣ್ಮಗಳಿದ್ಲು, ಸಿಟ್ಟಿಗೆದ್ದು ಇತ್ನಿ ರಾತ್ ಮೇ ಕೋಯಿ ಭಗವಾನ್ ಆತೆ ಕ್ಯಾ? ಜಾಪ್ ಕರ್ ಕರ್ಕೆ ಆಪ್ಕ ದಿಮಾಗ್ ಖರಾಬ್ ಹೋ ಗಯಾ? ನೈ, ಹಮ್ ನೈ ಉಠೆಂಗೆ, ಜಾವ್. ಅರಿ ದೇಖೋ ಉಠೋ, ಮೇನೆ ಕಭಿ ತುಮಕೋ ಇತ್ನಿ ರಾತ್ ಮೇ ಉಠಾಯಾ ಥಾ ಕ್ಯಾ? ಆಕೆ ಸಿಟ್ಟಿಗೆದ್ದು ಬಂದು ಕಣ್ಣು ಒರೆಸಿದ್ ಬಂದು ನೋಡಿ ರಾಮ್ ಕಾಣಿಸ್ಲಿಲ್ಲ. ಮತ್ತೆ ಸಿಟ್ಟಿಗೆದ್ದು ಒದರಾಡ್ಲಿಕ್ಕೆ, ಇವ್ರು ರಾಮ್ ಹೇ ರಾಮ ಉಸ್ಕೋ ಭಿ ದರ್ಶನ್ ದೇದು, ನೈತೋ ಜಿಂದಗಿ ಭರ ಅವ್ರು ಹಮಕೋ ದೋನೋಕ್ಕೂ ಗಾಲಿ ದೇಗೆ, ಆಪ್ಕೋ ಅವ್ರು ಹಮಕೋ. ನನ್ನ ನಿಮ್ಮನ್ನ ಕೂಡೇ ಬೈತಾ. ಆಕೆಗೂ ದರ್ಶನ ಆಯ್ತು. ಇಬ್ಬರು ಕೂತರು, ಅವರು 3 ಮಂದಿ 4 ಮಂದಿ ಕೂತರು, ಎಲ್ಲರಿಗೂ ಭಾವ ಸಮಾಧಿ ಹತ್ತಿಬಿಡ್ತು. ಆಮೇಲೆ ಅವ್ರು ಸಣ್ಣಂಗೆ ಅವ್ರ ಭಾವ ಸಮಾಧಿ ಹಿಡಿತು. ಅವಾಗ ಇವ್ರು ಒಮ್ಮೆಲೆ ಗಡಿಯಾಳ ನೋಡಿದ್ರು, ನೋಡಿದ ಕೂಡಲೇ 9 ಹೊಡೆದಿತ್ತು. ಒಮ್ಮೆಲೆ ಇವ್ರ ತಲೆಯಾಗಿ ಏನು ವಿಚಾರ ಬಂತು ಅಂದರೆ, ಆಗ ಭಗವಾನ್ ಆಗಯೇ
ಅವ್ರ ಹಮಾರ ಸಬ್ ಜಬ್ ಬಿಗಡ ಗಯ. ನೋಡ್ರಿ, ನಮಗೆ ಎದು ಎದುರು ಒಂದ್ರೊಳಗೂ ನಮಗೆ ನಿಷ್ಠ ಇದೆ. ಏಕ ನಿಷ್ಠಾದಿಂದ ಏನಾದರೂ ಜೀವನದಲ್ಲಿ ಮಾಡಬೇಕು ಅನ್ನುವಂಥದ್ದು ನಮಗೆ ಏನೂ ಗೊತ್ತಿಲ್ಲ. ಎಲ್ಲದರೊಳಗೂ ಏನೇನೋ ಏನೇನೋ ಮಾಡಿಕೊಟ್ಟು ಇರ್ಕೊಳ್ಳೋದು. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ, ನಾವು ಮುಖ್ಯವಾಗಿ ಮನುಷ್ಯ ಜೀವನ ಪಡ್ಕೊಂಡು ಬಂದಿರೋದು ಎದಕ್ಕಾಗಿ ಅನ್ನೋದನ್ನು ನಮಗೆ ವಿಚಾರ ಮಾಡಲಿಕ್ಕೆ ಆಗ್ತಾ ಇದೆ. ಆದರೆ ಭಾರತೀಯ ಸಂಸ್ಕೃತಿ ಒಂದೇ ಒಂದು ಎಂಥ ಸಂಸ್ಕೃತಿ ಅಂದರೆ, ಮನುಷ್ಯ ಜೀವನದ ಈ ಎಲ್ಲ ಸುಖ ಚಿಂತೆ ಕಾಳಜಿ ಭಯ ಉದ್ವೇಗ ಶಾಂತಿ ಅಸಮಾಧಾನಗಳು ದೂರವಾಗಿ ಮನುಷ್ಯನಿಗೆ ಶಾಂತಿ ಸಮಾಧಾನ ಹೆಂಗೆ ಸಿಗಲಿಕ್ಕೆ ಶಕ್ಯದೆ ಅನ್ನೋದನ್ನು ನಮ್ಮ ಭಾರತೀಯ ಋಷಿಮುನಿಗಳು ದೀರ್ಘಕಾಲವರೆಗೆ ಹಿಮಾಲಯದ ಏಕಾಂತವಾಗಿರ್ತಕ್ಕಂಥ ಗುಹೆಗಳಲ್ಲಿ ಕೂತ್ಕೊಂಡು ಕಂದ ಮೂಲಗಳನ್ನು ಸೇವನೆ ಮಾಡಿ ಅವರು ಅದನ್ನು ತಮ್ಮ ಜೀವನದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡು ಅದನ್ನು ನಮಗೆ ಉಪದೇಶ ಮಾಡಿ ಅವ್ರು ಹೇಳ್ತಾರೆ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ. ಯಾವುದ್ರೊಳಗಿಂದ ಇವೆಲ್ಲ ಭೂತ ನಿರ್ಮಾಣ ಆಗ್ಯಾವನು, ಯಾವುದ್ರೊಳಗೆ ಇವು ಮತ್ತೇನವ ಅಂದ್ರೆ ಸ್ಥಿತ ಅವನು, ಕೊನೆ ಯಾವುದ್ರೊಳಗೆ ಪ್ರವಿಷ್ಟ ಆಗ್ತಾವು ಅದು ಏನು ಅನ್ನೋದನ್ನು ತಿಳ್ಕೊಳ್ಳೋದು ಹೊರತು ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರಿ. ಆ ಭಗವಂತನ ದರ್ಶನವಾಗದ ವಾಯಿತು ಅಂದರೆ ಭಿದ್ಯತೆ ಹೃದಯ ಗ್ರಂಥಿ, ಹೃದಯದ ಅಜ್ಞಾನದ ಗಂಟು ಬಿಚ್ಚಿ ಹೋಗ್ತದೆ, ಛಿಜ್ಜಡ ಗ್ರಂಥಿ ಅಂತ. ಛಿದ್ಯಂತೆ ಸರ್ವ ಸಂಶಯ, ಎಲ್ಲ ಸಂಶಯಗಳ ಬಗ್ಗೆ ಅದು ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ಅವನ ಕರ್ಮಗಳೆಲ್ಲ ಏನಾಗ್ತಾವೆ ಅಂದ್ರೆ ಅವು ಫಲೋನ್ಮುಖ ಆಗಂಗಿಲ್ಲ. ಭರ್ಜನಂ ಭವಬೀಜಾನ, ಯಾವ ರೀತಿಯಾಗಿ ನಾವು ಕಾಳು ಹುರಿದು ಬಿಟ್ಟಿವಿ ಅಂದ್ರೆ ಅದು ಹೆಂಗೆ ಮೊಳಕೆ ಒಡೆಯಂಗಿಲ್ಲೋ ಹಂಗೆ ಅವನು ಮಾಡಿರ್ತಕ್ಕಂಥ ಕರ್ಮಗಳು ಏನಾಗುವುದಿಲ್ಲ ಅಂದರೆ ಅವು ಮತ್ತೆ ಪುನರ್ಜನ್ಮಕ್ಕೆ ಕಾರಣ ಆಗಂಗಿಲ್ಲ. ತಸ್ಮಿನ್ ದೃಷ್ಟೇ ಪರಾವರಿ, ಆ ಭಗವಂತನ ಸಾಕ್ಷಾತ್ಕಾರ ಮಾತ್ರದಿಂದಲೇ ಈ ಜೀವನದಲ್ಲಿ ನಮಗೇನಾದರೂ ಶಾಂತಿ. ಯಥೋ ಅರ್ಥಾತ್ ಏನು ಅಂದರೆ, ಯತಃ ಪ್ರವೃತ್ತಿರ್ಭು ಅರ್ಥಾತ್ ಯದೇಕಂ ವಿದಿತ್ವ ಸರ್ವಂ ವಿಜ್ಞಾತಂ, ಯದೇಕಂ ಜ್ಞಾತ್ವ ಸರ್ವಂ ವಿಜ್ಞಾತಂ ಭವತಿ ತಚ್ಛೃಣು. ಯಾವುದು ಒಂದನ್ನು ತಿಳ್ಕೊಂಡು ಬಳಕ ಅರ್ಥಾತ್ ಎಲ್ಲ ತಿಳ್ಕೊಂಡಾಗ ಆಗ್ತದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆದ್ದರಿಂದ ಮುಖ್ಯವಾಗಿ ಏನದ ಅಂದರೆ, ಏನಾದರೂ ಮಾಡಿ ನಮ್ಮ ಭಾರತೀಯ ಸಂಸ್ಕೃತಿಯ ಭಾಳ ದೊಡ್ಡದಾಗಿರ್ತಕ್ಕಂಥ ಉದ್ದೇಶ ಏನದ ಅಂದರೆ, ನಾವು ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಮುಖ್ಯವಾಗಿ ಸಾಧಿಸಬೇಕಾದ್ದೇನು ಅಂದರೆ, ನಮ್ಮ ಜೀವನದ ಸಾರ್ಥಕತೆ ಆಗುವಂಥ ಯಾವ ಒಂದು ಭಗವಂತನ ಸಾಕ್ಷಾತ್ಕಾರದನು ಅದನ್ನು ನಾವು ಮುಖ್ಯವಾಗಿ ಸಾಧಿಸಬೇಕಾಗಿತ್ತು. ಇದೇ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಾಣ. ಅದಕ್ಕೆ ನಾವು ಆತ್ಮಜ್ಞಾನ ಅಂತೀವಿ, ಬ್ರಹ್ಮಜ್ಞಾನ ಅಂತೀವಿ, ಆತ್ಮ ಸಾಕ್ಷಾತ್ಕಾರ ಅಂತೀವಿ. ಅದನ್ನು ಯಾರು ಪಡ್ಕೊಂಡು ತಮ್ಮ ಜೀವನವನ್ನು ಕೃತಾರ್ಥ ಮಾಡಿಕೊಂಡಿದ್ದಾರೋ ಅವರಿಗೆ ನಾವು ಸಾಧುಗಳು ಸತ್ಪುರುಷರು ಅಂತೀವಿ. ಇಂಥ ಈ ಒಂದು ಭಾರತೀಯ ಸಂಸ್ಕೃತಿ ಅರ್ಥಾರ್ಥ ಏನು ಅಂದರೆ, ಭಗವಂತನ ಒಂದು ಅನುಭವ ಬರದ ಹೊರತು ಜ್ಞಾನ ಆಗದ ಹೊರತು ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ. ಅದಕ್ಕಾಗಿ ನಮ್ಮ ಸಂಸ್ಕೃತಿಯಲ್ಲಿ ಏನಿದೆ ಅಂದರೆ, ಈ ದೇವಸ್ಥಾನಗಳಿಗೆ ಮಠಗಳಿಗೆ ಆಶ್ರಮಗಳಿಗೆ ಬಹಳ ಮಹತ್ವದಲ್ಲಿ, ಯಾಕಂದರೆ ಈ ದೇವಸ್ಥಾನ ಆಶ್ರಮ ಮಠ ಇವುಗಳ ಮೂಲಕವಾಗಿಯೇ ಇವತ್ತೇನಾದರೂ ನಮ್ಮ ಸಂಸ್ಕೃತಿ ಜೀವಂತ ಉಳಿದದೆ ಅಂತಂದರೆ ಈ ದೇವಸ್ಥಾನಗಳು ಆಶ್ರಮಗಳು ಮಠಗಳು ಸಾಧು ಸತ್ಪುರುಷರ ಒಂದು ಸಾನ್ನಿಧ್ಯ ಇದೇ ಇವತ್ತು ನಮಗೇನು ಮಾಡಿದೆ ಅಂದರೆ ಈ ಸಂಸ್ಕೃತಿ ನಮ್ಮಲ್ಲಿ ನಮ್ಮ ಭಾರತೀಯ ಸನಾತನ ವೈದಿಕ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬಂದದ್ದು. ಇಲ್ಲದೇ ಇದ್ದ ಅದರದ್ದು ಪರಿಸ್ಥಿತಿ ಹೆಂಗೆ ಆಗ್ತಿತ್ತು ಅನ್ನೋದನ್ನು ನಾವು ಕಲ್ಪನಾ ಮಾಡಲಿಕ್ಕೆ ಶಕ್ಯ.
ನಾ ಅದು ಸಹಿತ ಇವತ್ತು ನಾವು ನೋಡ್ತೀವಿ ಪಾಶ್ಚಾತ್ಯ ಸಂಸ್ಕೃತಿ, ವೈಜ್ಞಾನಿಕ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎಷ್ಟರೇ ಅರ್ಥಾತ್ ಏನು ಅಂತಂದ್ರೆ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಅದನ್ನು ನುಚ್ಚು ನೂರು ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹತ್ತದ ಅಂತಂದರೆ ಅದರೊಳಗೂ ನಾವೇನಾದರೂ ಸ್ವಲ್ಪ ಉಳ್ಕೊಂಡೀವಿ, ತಿಳ್ಕೊಂಡೀವಿ, ಸ್ವಲ್ಪ ಏನಾದರೂ ಪಡ್ಕೊಂಡೀವಿ ಅಂದರೆ ಇಂಥ ದೇವಸ್ಥಾನಗಳ ಮೂಲಕವಾಗಿ. ಇದು ಸಂಸ್ಕೃತಿಯ ಒಂದು ದ್ಯೋತಕರೇ. ನಮ್ಮ ಭಾರತೀಯ ಸನಾತನ ವೈದಿಕ ಸಂಸ್ಕೃತಿಯಾಗಲಿ ಆಧ್ಯಾತ್ಮಿಕ ಪರಂಪರೆಯ ಒಂದು ದ್ಯೋತಕೇನು ಅಂದರೆ ಇಂಥ ಈ ದೇವಸ್ಥಾನಗಳು, ಆಶ್ರಮಗಳು. ಆದ್ದರಿಂದ ನಾವು ಮುಖ್ಯವಾಗಿ ಈ ದೇವಸ್ಥಾನಗಳನ್ನೇ ನಾವು ಕೇಂದ್ರ ಸ್ಥಾನಗಳನ್ನಾಗಿಟ್ಟುಕೊಂಡು ಇದರ ಒಂದು ಸರ್ವಾಂಗೀಣ ಒಂದು ಅಭಿವೃದ್ಧಿ ಅನ್ರಿ, ಉನ್ನತಿ ಅನ್ರಿ, ಅದರ ಉತ್ಕರ್ಷ ಅನ್ರಿ, ಅದರ ವ್ಯಾಪ್ತಿ ಅನ್ರಿ, ಅದನ್ನು ಬೆಳೆಸೋದ್ರೊಳಗೆ ಉಳಿಸೋದ್ರೊಳಗೇ ಏನಿದೆ ಅಂದರೆ ಸಮಾಜದ ಬಹಳ ದೊಡ್ಡದಾಗಿರ್ತಕ್ಕಂಥ ಏನದ ಅಂದರೆ ಹಿತ, ಅದು ಕಲ್ಯಾಣ. ಇವತ್ತು ದೇವಸ್ಥಾನಗಳು ಎಷ್ಟರ ದೇವಸ್ಥಾನಗಳಿಗೆ ಮಹತ್ವದ ನಾವು ಉದಾಹರಣೆ ಹೇಳ್ತಿರ್ತೀನಿ. ದೇವಸ್ಥಾನ ಅಂದರೆ ಹೆಂಗವ ಅಂದರೆ ನಮ್ಮ ಮನಸ್ಸಿನ ಶಾಂತಿ, ಪ್ರಪಂಚದ ಒಂದು ವ್ಯಾಪಗಳಲ್ಲಿ ಉಪದ್ವ್ಯಾಪಗಳಲ್ಲಿ ನಮ್ಮ ಮನಸ್ಸು ಎಷ್ಟೊಂದು ಅಸ್ತವ ಅರ್ಥಾತ್ ಏನ ವ್ಯಗ್ರ ಆಗಿರ್ತದೆ ಅಂತಂದರೆ ನಮ್ಮ ಮನಸ್ಸಿಗೆ ಸಮಾಧಾನ ಇರೋಂಗಿಲ್ಲ. ಅಂಥ ಸಂದರ್ಭದಲ್ಲಿ ಇಂಥ ದೇವಸ್ಥಾನಗಳಲ್ಲಿ ಬಂದು ನಾವು ಸುಮ್ಮನೆ ಒಂದು ತಾಸು ಕೂತರೂ ಮನಸ್ಸಿಗೆ ಎಷ್ಟು ಸಮಾಧಾನ ಅನ್ನಿಸ್ತು, ಎಂಥ ಒಂದು ವಾತಾವರಣ ಇರ್ತದೆ, ಎಂಥ ಒಂದು ಇಲ್ಲಿ ನಾನು ಎಷ್ಟೋ ಸಲ ಹೇಳಿದ್ದೀನಿ, ಮನೆಗಳಲ್ಲಿ ಮತ್ತು ದೇವಸ್ಥಾನ ಅಂದರೆ ಆಶ್ರಮಗಳಲ್ಲಿರ್ತಕ್ಕಂಥ ಮೂಲಭೂತ ವ್ಯತ್ಯಾಸ ಏನು ಅಂದರೆ ನೀವು ಯಾರ್ದಾರು ಮನೆಗೆ ಹೋದ ಕೂಡಲೇ ಬರ್ರಿ ಕೂಡ್ರಿ ಅಂತಾರೆ, ಚಹಾ ತೊಗೊಳ್ರಿ ಅಂತಾರೆ, ನಿಮ್ಮ ಮಗಳ ಮದುವೆ ಆತೇನ್ರಿ ಅಂತಾರೆ, ಮಗನಿಗೆ ನೌಕರಿ ಹತ್ತೇನು ಅಂತಾರೆ, ನಿಮ್ಮ ಮನೆ ಅವ್ರ ಪ್ರಕೃತಿ ಆರಾಮಾಗಿದ್ದಿಲ್ಲೋ ಅಂತಾರೆ. ನಾವು ಅವ್ರನ್ನ ಕೇಳ್ತೀವಿ, ಅವ್ರು ನಮ್ಮನ್ನು ಕೇಳ್ತಾರೆ, ಏನ್ರಿ ಎಷ್ಟು ನಾವು ಇದನ್ನು ಮಾಡಿದ್ರು ನಮ್ಮ ಪಗಾರ ಹೆಚ್ಚಾಗವಲ್ತು ಅಂತ ಅವ್ರು ಅಂತಾರೆ. ಮೊನ್ನೆ ನಾನೊಂದು ಬ್ಯಾಂಕ್ನಾಗಿಂದ ಡೆಪಾಸಿಟ್ ಮುಣಿ ಹೋತ್ರಿ ಅಂತಾರೆ. ಇವಸ್ ಚರ್ಚೆಗಳಾಗ್ತವೆ ಹೊರತು ನೀವೇನು ಜಪ ಮಾಡ್ತೀರಿ, ನೀವೇನು ಜಪ ಮಾಡ್ತೀರಿ, ನಿಮ್ಮ ನಾಮಸ್ಮರಣೆ ಹೆಂಗೆ ನಡೆದದ, ನಿಮ್ಮ ಸಾಧನೆ ಹೆಂಗೆ ನಡೆದದ, ಇವ್ನು ಮಾತಾಡೋದಂತೂ ದೂರ ಮನೆಯೊಳಗೆ ಅದ್ರ ವಾತಾವರಣ ಕಾಣಿಸಂಗಿಲ್ಲ. ಆದ ದೇವಸ್ಥಾನಕ್ಕೆ ಬಂದ್ರೆ ಇಲ್ಲಿ ಯಾರ್ಯಾರು ನಿಮ್ಮನ್ನು ಕೇಳೋದಿಲ್ಲ, ನಿಮ್ಮ ಪಗಾರ ಎಷ್ಟು, ನಿಮ್ಮ ಅಗಾರ ಎಷ್ಟು, ನಿಮ್ಮದೇನು, ಇಲ್ಲಿ ಬಂದ ಕೂಡಲೇ ಇಂಥವೆಲ್ಲ ಕಾರ್ಯಕ್ರಮ ಉಪಾಸನೆಗಳು ನಡೀತಿರ್ತವೆ, ಜಪ ನಡೀತಿರ್ತವೆ, ಭಜನೆ ನಡೀತಿರ್ತದೆ, ಸತ್ಸಂಗ ನಡೀತಿರ್ತವೆ, ಹೋಮ ಹವನಗಳು ನಡೀತಿರ್ತವೆ. ಇಲ್ಲಿ ಏನದನೋ ಆ ದುಡ್ಡು ವ್ಯವಹಾರ ತಗೊಳ್ಳೋದು ಕೊಡೋದು ಇಲ್ಲಿ ಇರೋಂಗಿಲ್ಲ ಅಂತಿಲ್ಲ, ಇರ್ತದೆ. ಅದನ್ನೇನು ಮಂದಿ ಮುಂತರೋ ಸಂದರ್ಭ ಇಲ್ಲಿರೋಂಗಿಲ್ಲ. ಅದನ್ನೆಲ್ಲ ನಾವೇನು ಇಲ್ಲಿದ್ದವ್ರು ಏನು ಮಾಡೋದು ಅಂದ್ರೆ ಮಂದಿ ಮುಂತಂತಂದು ಅದನ್ನು ಮಂದಿಗೆ ಹೇಳ್ಕೋತ ಕೊಡುವುದಿಲ್ಲ, ಅದು ಅಗದೀ ಸುಪ್ತವಾಗಿರ್ತದೆ. ಇದು ಪ್ರಖರವಾಗಿರ್ತದೆ ಮನೆಯೊಳಗೆ, ಅದು ಪ್ರಖರ ಇರ್ತದೆ. ಏನ್ರಿ ಭಾಳ ತ್ರಾಸದಾಗೆ ಇದ್ರೆ ನಮಗೆ ಇತ್ತಿತ್ತಲಾಗ ಒಂದು ಮನೆ ಕಟ್ಲಿಕ್ಕೆ ಹತ್ತೀವಿ, ಅದು ಅರ್ಧಕ್ಕೆ ನಿಂತದ್ರಿ, ಒಂದು ಫ್ಯಾಕ್ಟ್ರಿ ತೊಗೊಂಡಿವಿ ಅದ್ರ ದುಡ್ಡು ಮುಟ್ಟಿಸ್ಲಿಕ್ಕೆ ಆಗುವಲ್ತ್ರಿ. ಇವ ಬರೇ ಉಪದ್ವ್ಯಾಪಗಳು, ಅಲ್ಲಿ ದೇವರು ದಿಂಡ್ರು ಧರ್ಮ ಕರ್ಮ ಎಲ್ಲಿದಾರೆ ಅಂದ್ರೆ ಅಲ್ಲಿ ಒಳಗದ ತೋರಿಸ್ತೀವಿ ರೀ. ಆಮೇಲೆ ಪ್ಲೈವುಡ್ ಮೇಲೆ ಒಂದು ನಾಲ್ಕು ದೇವ್ರ ಇಟ್ಟಿರ್ತಾರೆ, ಅವು ಧೂಳು ತಿನ್ಕೋತ ಕೂತಿರ್ತಾವೆ. ಆದ್ದರಿಂದ ದೇವಸ್ಥಾನಗಳಿಗೆ ಬಹಳ ಮಹತ್ವದ. ಮತ್ತು ಈ ದೇವಸ್ಥಾನದಲ್ಲಿ ನಡೀತಕ್ಕಂಥ ಇವುಗಳ ಹಿಂದೊಂದು ಪಾರ್ಶ್ವಭೂಮಿ ಇರ್ತದೆ. ಇವು ಸುಮ್ಮನೆ ಹಂಗೆ ನಿರ್ಮಾಣ ಆಗಿದ್ದು ಇರುವುದಿಲ್ಲ, ಅದರ ಹಿಂದೇನೋ ಒಂದು ಸತ್ಪುರುಷರ ಪ್ರೇರಣಾ ಇರ್ತದೆ, ಭಗವಂತನ ಪ್ರೇರಣಾ ಇರ್ತದೆ, ಅದರ ಹಿಂದೇನೋ ಒಂದು ದೈವಿ ಸಂಕಲ್ಪ ಇರ್ತದೆ. ಇದೇ ಹಂಗೆ ಈ ದೇವಸ್ಥಾನದ ಹಿಂದೂ ಸುಮಾರು 300 ವರ್ಷಗಳ ಹಿಂದೇನೋ ಒಂದು ದೈವಿ ಸಂಕೇತಕ್ಕನುಸಾರವಾಗಿ ಅರ್ಥಾತ್ ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಪಾದುಕೆಗಳಲ್ಲಿ ಪ್ರಾಪ್ತವಾಗಲಾಗಿ ಈ ದೇವಸ್ಥಾನ ನಿರ್ಮಾಣ ಆಯಿತು. ಇದು ಯಾರ ಕರ್ತೃತ್ವದಿಂದ ಆದದ್ದಲ್ಲ, ಯಾರು ನಾವು ಪ್ರಯತ್ನ ಪಟ್ಟು ಮಾಡಿದ್ವಿ ಅನ್ನುವಂಥದ್ದಿಲ್ಲ. ಅಲ್ಲಿ ಚಿಂತಾಮಣಿಯಲ್ಲಿ ಒಬ್ಬರು ಓರ್ಸಿಯರ್ ಇದ್ದರು, ವೆಂಕಣ್ಣಯ್ಯ ಅಂತ, ಜಿ ವೆಂಕಣ್ಣಯ್ಯ, ಗಂಜೂರು ವೆಂಕಣ್ಣಯ್ಯ ಅನ್ನೋರು ಒಬ್ಬ ಸಾಮಾನ್ಯ ಮನುಷ್ಯ, ಓರ್ಸಿಯರ್ ನೌಕರಿ ಮಾಡ್ತಿದ್ರು.
ಅವರಿಗೂ ಪರಮಾರ್ಥಕ್ಕೂ ಅಥವಾ ನಾಮಸ್ಮರಣೆಗೆ ಮಹಾರಾಜರಿಗೆ ಅಂತ ಯಾವುದೂ ಆಯುಷ್ಯ ತುಂಬ ಅಲ್ಲಿವರೆಗಿನೂ ಯಾವುದೂ ಸಂಬಂಧ ಬಂದಿದ್ದಿಲ್ಲ, ಸಂಪರ್ಕ ಬಂದಿದ್ದಿಲ್ಲ. ಅವ್ರಿಗೆ ಒಂದು ದಿವಸ ಏನಾಯ್ತು ಅಂದ್ರೆ ಯಾವುದೋ ಒಂದು ಕೆರೆ ಕಟ್ಟಿಸ್ಲಿಕ್ಕತ್ತಿದ್ರು, ಅಲ್ಲಿ ಹೋಗಿ ಒಂದು ಅವ್ರು ಪ್ರತಿ ದಿವಸ ಮನೆಯಿಂದ ಒಂದು ಡಬ್ಬಿ ತೊಗೊಂಡು ಹೋಗ್ತಿದ್ರು, ಅಲ್ಲಿ ಗಿಡದಕ್ಕೆ ಕೂತು ಊಟ ಮಾಡ್ತಿದ್ರು, ಊಟ ಮಾಡಿ ಕೈ ತೊಳ್ಕೊಂಡು ಹಂಗೆ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಕೂತಿದ್ರು. ತುಮಿ ಗೋಂದಾವಲಿಲ ಯಾ ಅಂತ ಶಬ್ದ ಕೇಳಿಸಿದ್ರು. ಇವ್ರಿಗೆ ಮರಾಠಿ ಗಂಧ ಇಲ್ಲ, ಪಟ್ನ ಡೈರಿ ತೆಗೆದವ್ರ ತುಮಿ ಗೋಂದಾವಲಿಲ ಯಾ ಅಂತ ಬರೆದಿಟ್ಕೊಂಡ್ಬಿಟ್ರು. ಏನಿದ ಅರ್ಥ ಗೊತ್ತಾಗ. ಆಮೇಲೆ ಅವ್ರು ತಮ್ಮ ಊರಿಗೆ ಬಂದರು, ಅಲ್ಲೊಬ್ಬರು ಹನುಮಂತರಾವ್ ಅಂತಿದ್ರು, ಅವ್ರಿಗೆ ಮರಾಠಿ ಬರ್ತಿತ್ತು, ಸ್ವಲ್ಪ ಯೋಗದ್ದು ಅಭ್ಯಾಸ ಇತ್ತು. ಅವ್ರನ್ನ ಅವ್ರ ಸಹಜ ಪ್ಯಾಟ್ಯಾಗಿ ಭೇಟಿ ಅದ ಕೇಳಿ, ಇದೇನ್ರಿ ಇದರ ಅರ್ಥ ಅಂತ ಕೇಳಿ. ಅವ್ರು ಹೇಳಿದ್ರು ನೀವು ಗೋಂದಾವಲಿಗೆ ಬಂದ್ರಿ ಅಂತ. ಹಂಗೆ ಭಾಳ ಮಂದಿಗೆ ಆಗ್ಯದ ಇಷ್ಟು. ನಾವು ಎಲ್ಲರೂ ಏನು ಏನೋ ಏನೋ ಹಿಂದೊಂದು ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋ ಬಿಜಾಯಿತಿ ಅಥವಾ ಯೋಗಿನಾಮೇವ ಕುಲೆ ಭವತಿ ಧೀಮತ ಏತದ್ದಿ ದುರ್ಲಭತರಂ ಲೋಕೇ ಜನ್ಮ ಇದೀದೃಶಂ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತಥೋ ಭೂಯ ಸಂಸಿದ್ಧೌ ಕುರುನಂದನ ಪೂರ್ವಾಭ್ಯಾಸೇನ ತೇನವೇ ತೇನೈವ ಹ್ರಿಯತೆ ಹ್ಯವಶೋಪಿ ಸಹ. ಪೂರ್ವಜನ್ಮದ ಸಂಸ್ಕಾರದಿಂದ ಅವನು ಜಾರಿ ಹೋಗ್ತಾನಂತ ವಿವೇಕಾನಂದ್ರಿ ಅವರು ಮಿತ್ರ ಅಂತಿದ್ದು. ನಿನಗೆ ಬುದ್ಧಿಗಿದ್ದೆ ಅದ ಇಲ್ಲೋ, ಯಾಕೆ ಮನೆಯೊಳಗಿನ ತಾಯಿ ತಮ್ಮ ತಂಗಿ ಉಪವಾಸ ಆಯ್ತಾರ, ನೀ ಬಿ ಎ ಆಗಿರ್ತಕ್ಕಂಥ ತರುಣ, ಏನಾದರೂ ಒಂದು ಸಣ್ಣ ನೌಕರಿ ಮಾಡಿ ಅಥವಾ ಅಮ್ಮ ಅವ್ರ ತಾಯಿ ತಮ್ಮಂದ್ರೆ ಹೊಟ್ಟಿದ ಏನಾದರೂ ವಿಚಾರ ಮಾಡಬೇಕಿಲ್ಲೋ, ತಿರುಗಿ ಮುರುಗಿ ಹೋಗಿ ಆ ದಕ್ಷಿಣೇಶ್ವರ ಹುಚ್ಚು ಮುದುಕನ ಹತ್ರ ಕೂಡ್ತಿದ್ದಿ ಅಂದ್ಕೂಡ. ಅವ್ನು ಹೇಳಿದ್ರು ನೀವು ಅನ್ನೋದು ಖರೆ ಅದ, ನಾನದು ಏನು ಮಾಡಿ ನನಗೆ ತಡ್ಕೊಳಿಕ್ಕೆ ಆಗಂಗಿಲ್ಲ ಅಂತ ಹೇಳಿ. ಅವ್ರ ಹತ್ರ ಹೋಗದೆ ನನಗೆ ಹೋಗಲಿ ಹೋಗದೆ ಇದ್ರೆ ತಡ್ಕೊಳಿಕ್ಕೆ ಆಗಲ್ಲ. ಹ್ರಿಯತೆ ಹ್ಯವಶೋಪಿ ಸಹ ಅಂದ್ರೆ ಸಣ್ಣ ಹುಡುಗರು ಆ ಜರಗುಂಡಿ ಮ್ಯಾಲ ಕೂತ್ ಕೈ ಬಿಟ್ಟು ಅಂದ್ರೆ ಹೆಂಗೆ ಜರ್ರನ್ ಜರದ ಹೋಗ್ತಾರೆ, ಅವ್ರ ಪೂರ್ವಜನ್ಮ ಸಂಸ್ಕಾರದಿಂದ ಹಂಗೆ ಜರ್ರಂತ ಜರದ ಹೋಗ್ತಾರೆ. ಇಲ್ಲೇ ಇದ್ರೆ ಅವರೇ ಎಳ್ಕೋತಿರ್ತಾರೆ. ಬೆಲ್ಸರೆಯವ್ರನ್ನು ಮಹಾರಾಜರೇ ಎಳ್ಕೊಂಡ್ರು. ಅರ್ಥಾತ್ ವೆಂಕಣ್ಣಯ್ಯ ಅವ್ರು ತೋರಿಸಿಕೊಳ್ಳಿ, ಅವ್ರು ಹೇಳಿದ್ರು ನೀವು ಗೋಂದಾವಲಿಗೆ ಬಂದಿರಿ. ಹಾ, ಗೋಂದಾವಲಿ ಎಲ್ಲಿದೆ ಗೊತ್ತಿಲ್ಲ, ನಾ ಹೇಳ್ತೀನಿ ನಿಮ್ಮ ನಾಳೆ ಮುಂಜಾನೆ ಬರ್ರಿ ಹೇಳ್ತೀನಿ. ಅವ್ರಿಗೆ ಸ್ವಲ್ಪ ಯೋಗದ ಸಾಧನೆ ಇತ್ತು, ಅವ್ರು ತಮ್ಮ ಪ್ರಾಣಾಯಾಮ ಮಾಡಿ ಅವ್ರಿಗೆ ತಮ್ಮ ಸೂಕ್ಷ್ಮ ಶರೀರ ಹೊರಗೆ ತಕ್ಕೊಳ್ಳೋ ಶಕ್ತಿ ಇತ್ತು. ಸೂಕ್ಷ್ಮ ಶರೀರ ಹೊರಗೆ ತೆಗೆದು ಅವರು ಗೋಂದಾವಲಿ ದಾರಿ ಹಿಡಿದು ಹೋದರು. ಗೋಂದಾವಲಿಗೆ ಹೋದರು, ರಾಮದೇವ್ರ ಮುಂದೆ ಹೋದರು. ರಾಮದೇವ್ರು ಅವಾಗ ಹೇಳಿದ್ರಂತೆ, ನನ್ನನ್ನು ಯಾರು ರಾಮನನ್ನಾಗಿ ಮಾಡಿ ಇಲ್ಲಿ ನಿಂದ್ರಿಸ್ಯಾರೋ ಆ ರಾಮ ಹೊರಗೆ ಹೋಗ್ಯಾರ, ಗಿರಿವಿಗೆ ಹೋಗ್ಯಾರ ಅಂತ ಅಂದ್ರೆ ಮಹಾರಾಜರು. ನನ್ನನ್ನು ರಾಮನ ಮಾಡಿ ಯಾರು ಇಲ್ಲಿ ನಿಂದ್ರಿಸ್ಯಾರೋ ಅವರು ಗಿರಿವಿಗೆ ಹೋಗ್ಯಾರ. ಅಲ್ಲಿ ಮಂದಿ ಹೇಳಿದ್ರು ಬರ್ತಾರೆ ಇರ್ರಿ, ಎರಡು ದಿವಸ ಇದ್ರು ಬಂದರು ಮಹಾರಾಜರು. ಮಹಾರಾಜರು ಒಂದು 15-18 ದಿವಸ ಅವ್ರನ್ನ ಇಟ್ಟುಕೊಂಡ್ರು. ಆಗಿನ ಕಾಲ ಎಂಥ ಚಲೋ ಇತ್ತು ನಿಜವಾಗಿ. ಈಗಿನ ಕಾಲ ಅಂದ್ರೆ ಏನದು ಬ್ಯಾಡದು, ಕರಾಳ ಕಾಲ ಇದು, ಯಾರಿಗೂ ಸೌಡಿಲ್ಲ. ಇದೇ ಕೇಳಿ ಗೋಂದಾವಲಿಗೆ ಬರಲಿಲ್ಲ, ಹೆಬ್ಬಳ್ಳಿಗೆ ಬರ್ರಿ ಒಂದ್ಸಲ ಅಂದ್ಕೂಡಲೇ ಮೂರು ಕಾರಣ ಹೇಳಿ. ಮೊದಲಿದ್ದು ಬಿಜಿ ಇದ್ದೀವಿ ರೀ, ಸೌಡಿಲ್ಲ ನಮಗೆ, ಎದರೊಳಗೆ ಸೌಡಿಲ್ಲ ಪ್ರಪಂಚದೊಳಗ. ಸರ್ವಂ ವ್ಯರ್ಥಂ ಮರಣ ಸಮಯ, ಆಯುಷ್ಯ ತುಂಬ ಮಾಡಿದ ಪ್ರಪಂಚ ಎಲ್ಲ ಏನದ ಹೊಳ್ಯಾಗ ಹುಣಸಂತ ಒಳದಂಗೆ ಆಗ್ತದೆ. ಹೊಳ್ಯಾಗ ಹುಣಸಂತ ಒಳಗೆ ಗೊತ್ತದಲ್ಲ, ತೊಳ್ಕೋತ್ 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 ಹೋದಂತ ಕಡೆಗೆ ಬರೀ ಬೀಜ ಉಳಿದು ಅಂತ ತೋಳ್ ಮನೆ ಹೋದ. ಅಂಥ ಈ ಪ್ರಪಂಚವಳು ನಾವು ಬೀಜಿ ಇದ್ದೀವಿ. ಭಗವಂತ ನಾವೆಲ್ಲರೂ ನಮ್ಮ ನಮ್ಮ ತಾಯಿ ಗರ್ಭದೊಳಗಿದ್ದಾಗ ಭಗವಂತನ ಮುಂದೆ ಆಣಿ ಮಾಡಿ ಬಂದೀವಿ. ಆ ಗರ್ಭವಾಸದ ದುಃಖ, ಹಿಂದಿನ ಅನೇಕ ಜನ್ಮಗಳಲ್ಲಿ ಅನುಭವಿಸಿರೋ ದುಃಖ ತಡ್ಕೊಳಿಕ್ಕಾಗಲ್ದನ
ಅವಾಗ ಭಗವಂತ ಇದು ಒಂದು ಸಲ ಈ ಗರ್ಭವಾಸದಿಂದ ಹೊರಗೆ ಬಂದೆ ಅಂದ್ರೆ ತಿರುಗಿ ನೀ ಎಂದೆಂದೂ ಈ ಗರ್ಭವಾಸಕ್ಕೆ ಬರಂಗಿಲ್ಲಪ್ಪ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಖಲು ದುಸ್ತಾರೆ ಕೃಪಯಾಪಾರೆ. ಆಮೇಲೆ ಹೊರಗೆ ಬಂದ ಕೂಡಲೇ ಹೊರಗಿನ ಗಾಳಿ ಬಡೀತು ನೋಡ್ರಿ, ಮತ್ತೆ ಶುರುವಾಯ್ತು. ಅದು ಮರೆತು ಹೋಯ್ತು, ಇದು ಶುರುವಾಯ್ತು. ಹಾನಿ ಮಾಡಿದ್ದು ಮರೆತು ಬಿಟ್ವಿ. ನೀವು ಗರ್ಭೋಪನಿಷತ್ ತೆಗೆದು ನೋಡ್ರಿ ಅದ್ರಾಗ. ಅಂಥದ್ದು ನಾವು ಹುಟ್ಟಿ ಬಂದಿರೋದೇ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಿ. ಹಾನಿ ಮಾಡಲು ಬೇಡಿ, ಹುಚ್ಚಪ್ಪಗಳಿರ, ಮಾನವ ಜನ್ಮ ದೊಡ್ಡದು. ಎಷ್ಟರೆ ನಾವು ನಮ್ಮ ಜೀವನವನ್ನು ಈ ರೋಟಿ ಕಪಡ ಮಕಾನ್ ಸಲುವಾಗಿ ವ್ಯರ್ಥವಾಗಿ ಕಳ್ಕೊಳಕ್ಕೆ ಹತ್ತೀವಿ ಅಂದ್ರೆ ಅದರದೇನು ಲೆಕ್ಕಿಲ್ಲ, ಪತ್ತಿಲ್ಲ. ಮತ್ತು ಪುರುಷಾರ್ಥ, ನಾನು ಅದು ಇದ್ದಿನ್ನ, ಇದು ಇದ್ದಿನ್ನ, ಡಾಕ್ಟರ್ ಇದ್ದಿನ್ನ. ಮಹಾರಾಜ ಹೇಳ್ತಿದ್ರು, ನೌಕರಿ ಅಂದ್ರೆ ಒಂದು ಸಂಭಾಯಿತು ಗುಲಾಮಗಿರಿ ಅಂತ. ಮುಂಜಾನೆ ಎದ್ದು ಕೂಡ ಹೋಗಿ ಮ್ಯಾನ್ ಸಾಹೇಬ್ರ ಮುಂದೆ ಎಸ್ ಸರ್ ಎಸ್ ಸರ್ ಅಂದ್ಕೋತ. ಎರಡನೇದ್ದೇನು ಕಾರಣ ಹೇಳ್ತಾರೆ ಅಂದ್ರೆ, ಮಹಾರಾಜ ಕರ್ಸ್ಕೊಂಡಾಗ ಬರ್ತೀವ್ರಿ, ಶಭಾಷ್. ಮಹಾರಾಜರು ಏನು ಮಾಡಿ ಕರ್ಸ್ಕೋಬೇಕ್ರಿ? ಇವ್ರು ಫೋನ್ ಮಾಡ್ಬೇಕು, ಟೆಲಿಗ್ರಾಮ್ ಕೊಡ್ಬೇಕು, ಪತ್ರ ಬರೀಬೇಕು, ಯಾರ್ದಾರ ಕಡೆ ಹೇಳಿ ಕಳಿಸ್ಬೇಕು. ಮೂರನೇದ್ದು ಹೇಳ್ತಿರ್ತಾರ್ರಿ ಇನ್ನೊಂದು, ಇಲ್ರಿ ನನ್ನ ಹೆಂಡತಿ ಮಾವಸಿ ಮಗನ ಮೊಮ್ಮಗನ ಜವಳಕ್ಕೆ ನಾವು ಹುಬ್ಬಳ್ಳಿಗೆ ಬರೋರಿದ್ದೀವಿ ರೀ, ಅವಾಗ ಬಂದಾಗ ಅಲ್ಲೇ ಹೆಬ್ಬಳ್ಳಿಗೆ ಬಂದು ಅಂದಿವೆ ಮಹಾರಾಜ ದರ್ಶನ ಮಾಡಿಕೊಂಡು ಹೋಗ್ತೀವಿ. ಸುಮ್ಮನೆ ಮನ್ಯಾಗ ಕೂತಿರ್ತಾರ್ರಿ, ಖರೆ ಬ್ಯಾಡ ಇದ್ಕೋತ. ಜಿ ವೆಂಕಣ್ಣಯ್ಯವರು ಆವಾಗಿನ ಕಾಲದಲ್ಲಿ ಏನಿತ್ತು ಅಂದ್ರೆ, ತಿಂಗಳು ತಿಂಗಳಗಟ್ಟಲೆ ಇರ್ತಿದ್ದರ್ರಿ ಸತ್ಪುರುಷರ ಹತ್ರ ಕ್ಷೇತ್ರಗಳಲ್ಲಿ, ಸತ್ ಭಗವಂತನ ಸಾನ್ನಿಧ್ಯದಲ್ಲಿ. ಈಗೇನು ಸೌಡ ಇಲ್ಲ ನಮ್ಗೆ, ಇದು ದುರ್ದಶ ನಮ್ಮದು. ಯಾವುದಕ್ಕಾಗಿ ಹುಟ್ಟಿ ಬಂದೀವೋ ಅದಕ್ಕೆ ಸೌಡ ಇಲ್ಲ ನಮ್ಗೆ, ಇದ್ಕೋದು ಆಮೇಲೆ ಏನು ಮಾಡೋದು. ಅರ್ಥಾತ್ ಬರೋ ಮುಂದೆ ಮಹಾರಾಜರೇ ಅಂದರು ಅಂದ್ರೆ, ನೀವೊಂದು ರಾಮ ಮಂದಿರ ಕಟ್ಟಿಸ್ರಿ ಅಂತ ಹೇಳಿ ಪಾದುಕ ಕೊಟ್ಟರು. ಅವರು ವೆಂಕಣ್ಣಯ್ಯವರು ಬಂದರು, ಹೇಗೆ ಕಟ್ಟಿಸ್ಬೇಕಪ್ಪ ಅಂತಂದಾಗ ಕೊನೆಗೆ ಒಂದು ಜಗ ತಗೊಂಡ್ರು. ಜಗ ತಗೊಂಡು ಅಲ್ಲಿ ಚಿಂತಾಮಣಿ ಒಳಗೆ ಅದ್ಭುತವಾಗಿರ್ತಕ್ಕಂಥ ರಾಮ ಮಂದಿರ ಕಟ್ಟಿಸಿ. ಏನಾದರೂ ಹಿಂದಿಂದ ಪ್ರೇರಣೆ ಇರ್ತದ್ರಿ, ಹೆಂಗೋ ಹಂಗೆ. ಇಲ್ಲಿ ಏನದ ಅಂದ್ರೆ, ಸುಮಾರು 300 ವರ್ಷಗಳಾದ ಈ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ ಉಪಾಸನೆಗಳು. ಅರ್ಥಾತ್ ಪೂಜಾ ಪುನಸ್ಕಾರ ಉಪಾಸನ ಉತ್ಸವ ಇವೆಲ್ಲ ಎಷ್ಟೊಂದು ಸುವ್ಯವಸ್ಥಿತವಾಗಿ ನಡ್ಕೊಂಡು ಬಂದಾವ ಅನ್ನೋದು ನೋಡಿದರೆ, ಈ ಮಂಥನದಲ್ಲಿ ನಾವು ಹುಟ್ಟಿದ್ವಿ. ಹುಟ್ಟಿ ಬೆಳೆದದ್ದು ಎಲ್ಲೋ ಒಂದು ಕಡೆಗೆ ಆಯಿತು. ಇತ್ತಿತ್ತಲಾಗ ನಾವು ಸಣ್ಣವರಿದ್ದಾಗ ಬರ್ತಿದ್ವಿ ರೀ, ಅವಾಗ ನಮಗೇನು ಅದರದ್ದೇನು ಕಲ್ಪನಾ ಇರ್ತಿದ್ದಿಲ್ಲ. ಇತ್ತಿತ್ತಲಾಗ ನಮಗೆ ಇದರದ್ದು ಮಹತ್ವ ಅನ್ನಿಸ್ಲಿಕ್ಕತ್ತಿವು. ನಮಗೂ ಭಾಳ ಮನಸ್ಸಿಗೆ ಸಂತೋಷ ಆಗ್ಲಿಕ್ಕತ್ತಿವು, ಸಮಾಧಾನ ಆಗ್ಲಿಕ್ಕತ್ತಿವು. ಏನಾದರೂ ಇಲ್ಲಿದ್ದು ನಾವು ಸೇವಾ ಮಾಡಬೇಕು, ಇಲ್ಲಿದ್ದು ನಾವು ಇದ್ರ ತೊಡಗಬೇಕು ಅನ್ನುವಂಥದ್ದು ನಮ್ಮ ಎಲ್ಲರ ಮನಸ್ಸಿನಾಗೂ ಬರಬೇಕು. ಭಗವಂತನ ಸೇವಾ ಇದು ನಮ್ಮ ಮನೆಗೆ ಮಂಟನ್ ಗುಡಿ ರೀ, ಅಲ್ಲಿ ಅಷ್ಟ ಮಾಡಬೇಕು. ಇದು ನಮ್ಮ ಧರ್ಮದ ಗುಡಿ ಅಲ್ಲ, ಇಲ್ಲೇನು ಮಾಡಬಾರ್ದು ಅನ್ನುವಂಥದ್ದೇನು. ನೀವು ಎಲ್ಲೇ ಪ್ರಪಂಚದ ಯಾವುದೋ ಮೂಲೆ ಒಳಗೆ ಯಾವುದೇ ಒಂದು ಭಗವಂತನ ಸಾನ್ನಿಧ್ಯದಲ್ಲಿ ಆ ಭಗವಂತನ ಸೇವಾ ಮಾಡಿದ್ರೆ ಅದು ನೇರವಾಗಿ ಆ ಭಗವಂತಗೆ ಹೋಗ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪತಿ ಗಚ್ಚತಿ. ನಮ್ಮಲ್ಲಿ ಮಾಡುವ ಪ್ರವೃತ್ತಿ ಬೆಳೆಸ್ಕೋಬೇಕು. ಸಹಜವಾಗಿ ನಾವು ಒಂದು ದಿವಸ ಕೋಳಿವಾಡಕ್ಕೆ ಹೋಗಿದ್ವಿ. ಅದು ಕುಮಾರವ್ಯಾಸನ ಜನ್ಮಸ್ಥಾನ. ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಕಾವ್ಯದಲ್ಲಿ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು. ಅವನು ಬರೆದಿರ್ತಕ್ಕಂಥ ಆ ಕುಮಾರವ್ಯಾಸನ ಜನ್ಮಸ್ಥಾನ ಸಹಜ ಹೋಗಿದ್ವಿ. ಮುಂಚೆ ಯಾವಾಗಲೂ ಹೋಗ್ತಿದ್ವಿ. ನಮಗೆ ಅಲ್ಲಿ ಅಲ್ಲೂ ಒಂದು ವೀರನಾರಾಯಣ ದೇವಸ್ಥಾನ, ಅದು ಭಾಳ ಜೀರ್ಣ ಆಗಿತ್ತು. ಅದು ನೋಡಿದ್ಕೊಂಡು ನಮಗೆ ಅನಿಸ್ತಿದ್ವಿ ಜೀರ್ಣೋದ್ಧಾರ ಮಾಡಿದ್ವಿ. ಆಮೇಲೆ ಊರಾಗಿನ ಮಂದಿ ಎಲ್ಲ ಕೂಡಿದ್ದು ನಾವು ಹೇಳಿದ್ವಿ ಅದನ್ನು ಜೀರ್ಣೋದ್ಧಾರ.
ಅವ್ರು ಹೇಳಿದ್ರು, ನಾವು 3-4 ವರ್ಷದಿಂದ ಪ್ರಯತ್ನ ಮಾಡಲಿಕ್ಕೆ ಹತ್ತೀವ್ರಿ, ಆಗುವಲ್ತು ಅಂತ. ಹಂಗಾರೆ ಸದ್ಯ ನಡ್ರಿ ಭೂಮಿ ಪೂಜಾ ಮಾಡೋಣ ಕರ್ಕೊಂಡು ಭೂಮಿ ಪೂಜಾ ಮಾಡಿದ್ವಿ. ನಾ ಹೇಳಿದೆ ಈ ದೇವಸ್ಥಾನ ಜೀರ್ಣೋದ್ದಕ್ಕಾಗಿ ನಾನು 2,22,222 ರೂಪಾಯಿ ಕೊಡ್ತೀನಿ. 1 ಲಕ್ಷ ಇಟ್ಟು ನಮಸ್ಕಾರ ಮಾಡಿದ್ವಿ. ಎಲ್ಲ ನಾ 1 ಲಕ್ಷ ಕೊಡ್ತೀನಿ, ನೀವು 1 ಲಕ್ಷ ಕೊಡ್ತೀನಿ, 50,000 ಕೊಡ್ತೀನಿ, 25,000, ಅಲ್ಲೇ 10 ಲಕ್ಷ ರೂಪಾಯಿ ಕೂಡ್ತೀವಿ. ಮರು ದಿವಸ ಕೆಲಸ ಶುರು ಆಯ್ತು. ಒಬ್ಬರು ಇಂಜಿನಿಯರ್ ಕರ್ಕೊಂಬಂದ್ವಿ. ಈಗೆಲ್ಲ ಪ್ಲಿಂತ್ ಲೆವೆಲ್ ಆಗಿ ಕಾಲಮ್ ಹಾಕ್ತಾ ಇದ್ದೀವಿ. ಧಾರವಾಡದಲ್ಲಿ ಒಂದು ಮಹಾರಾಜರ ಮಂದಿರ ಆಗಬೇಕು ಅನ್ನೋ ಕಳಕಳಿಯಿಂದ ನಮ್ಮದ ಒಂದು 3 ಗುಂಟೆ ಜಾಗ ಇತ್ತು, ಅಲ್ಲಿ ಮಂದಿರ ಕಟ್ಟಿಸ್ತಾ ಇದ್ದೀವಿ. ಬೆಳಗಾವಿದಲ್ಲಿ ಒಂದು ಮಹಾರಾಜರ ಮಂದಿರ ಆಗಬೇಕು ಅಂತ ಅನ್ನಿಸ್ತಿತ್ತು. ಮನೆ ಅಲ್ಲಿ 1-4 ಗುಂಟೆ ಜಾಗ ತೊಗೊಂಡು 38 ಲಕ್ಷ ರೂಪಾಯಿ ಕೊಟ್ಟು ಅದ್ರದ್ದು ದುಡ್ಡು ತುಂಬ್ತಾ ಇದ್ದಾರೆ. ನಿನ್ನೆ ಯಾರೋ ಒಬ್ರು ಬಂದು 5 ಲಕ್ಷ ರೂಪಾಯಿ ನಾವು ಬೆಳಗಾವಿ ಮಂದಿರ ಸೇವೆ ಕೊಡ್ತೀವಿ. ಹುಬ್ಬಳ್ಳಿಯಲ್ಲಿಯೂ ಸಹಿತ ಒಂದು 4.5 ಗುಂಟೆ 5 ಗುಂಟೆದಷ್ಟು ಒಂದು ಜಾಗ ತಗೊಂಡು 45 ಲಕ್ಷ ರೂಪಾಯಿ ಕೊಟ್ಟು. ಹಿಂಗೆ ನಮಗೆ ಭಾಳ ಕಡೆಗೆ ಮಹಾರಾಜರ ಮಂದಿರ ಆಗಬೇಕು, ಅಲ್ಲಿ ಉಪಾಸನ ನಡೀಬೇಕು, ಹೆಂಗೋ ಹಂಗೆ ನಮ್ಮ ಮಂತನದ ಈ ಮಂದಿರದ ಉತ್ಕರ್ಷ ಆಗಬೇಕು, ಇದರದ್ದು ಭಾಳಷ್ಟು ವೈಭವ ಬೆಳೀಬೇಕು. ಈ ಸದ್ಯ ನಮಗೆ ಅನ್ನಿಸ್ತೀವಿ ಮುಂದಿನ ಇದನ್ನೆಲ್ಲ ಏನದಲ್ಲ ಇತ್ತಲಾಗಿಂದಿದ್ದನ್ನೆಲ್ಲ ತೆಗೆದು ಇಡೀ ಅಂಗಳ ಏನದ ಸ್ವಚ್ಛ ಮಾಡಿ ಚೌಕ ಅಥವಾ ಎದುರಿಗೆ ಕಂಪೌಂಡ್ ಮಾಡಿ ಕಟ್ಟಿ ಮೆಟ್ಲ ಮೇಲೆ ಹತ್ತಲಿಕ್ಕೆ ಸ್ವಲ್ಪ ಗ್ರಿಲ್ ಮಾಡಿ ಅಥವಾ ಅಲ್ಲಿ ಬಾಗಿಲ ಮಾಡಿ ಆಮೇಲೆ ಅತ್ಲಾಗಿಂದ ಯಾರೂ ರಾತ್ರಿ ಅದನ್ನು ಬಾಗಿಲ ನಾವು ಆ ಗ್ರಿಲ್ ಹಾಕೊಂಡ್ಬಿಟ್ರೆ ಯಾರಿಗೂ ಒಳಗೆ ಬರಲಿಕ್ಕೆ ಬರಲ್ದಂಗಾಗಿ ಅಲ್ಲಿ ಕೂಡಲಿಕ್ಕೆ ನಿಂದರ್ಲಿಕ್ಕೆ ಪೆಂಡಾಲ್ ಹಾಕಿಬಿಟ್ರೆ ಉತ್ಸವದಾಗ ಹೆಚ್ಚಿನ ಮಂದಿ ಊಟ ಆದ ಕೂಡಲೇ ಇಲ್ಲಿ ಕೂಡ್ಲಿಕ್ಕೆ ಜಾಗ ಇಲ್ಲ. ಊಟ ಮಾಡಿರ್ತಕ್ಕಂಥ ಮಂದಿರೇ ಹೋಗಿ ಅಲ್ಲಿ ಒಂದು 10 ನಿಮಿಷ ಕೂಡ್ಲಿಕ್ಕೆ ಜಾಗ ಆಗ್ತದೆ, ಅಥವಾ ಊಟಲೇ ಊಟಕ್ಕೆ ಬಂದವರದೇ ಕೂತು ಒಳಗೆ ಬರಲಿಕ್ಕೆ ಏನಾದರೂ ಭಾಳ ವಿಶೇಷ ದೊಡ್ಡ ಕಾರ್ಯಕ್ರಮದಾಗ ಅಲ್ಲಿ ಊಟಕ್ಕೆ ಸಹಿತ ಬಡಿಸ್ಲಿಕ್ಕೆ ಬರು. ಈ ರೀತಿಯಾಗಿ ಅದಕ್ಕೆಲ್ಲ ಶಾಬಾದಿ ಕಲ್ಲು ಜೋಡಿಸಿ ಎಲ್ಲರಿಗೂ ಮುಖ್ಯವಾಗಿ ಇದು ಮಹಾದ್ವಾರ ನಮಗನ್ನಿಸ್ತದೆ ಇದ್ರದ್ದು ಇನ್ನೂ ಭವ್ಯವಾಗಿ ಆಗಬೇಕು. ನಾವು ಇದೇನು ಗ್ರಿಲ್ ಅದಲ್ಲ ಗ್ರಿಲ್ ಅಷ್ಟೇ ಹತ್ರ ಇದ್ರದ್ದು ಮಹಾದ್ವಾರ ಮಾಡಬೇಕು ಅನ್ನೋ ಮಹತ್ವಾಕಾಂಕ್ಷೆ, ಪ್ರಪಂಚದ ಮಹತ್ವಾಕಾಂಕ್ಷೆ ತೊಗೊಂಡು ಏನು ಮಾಡೋದು? ಬರೀ ನಾವು ಪ್ರಪಂಚ ಬೆಳೆಸ್ಲಿಕ್ಕೆ ಧರ್ಪಡಿಸ್ತೀವಿ. ಮಹಾರಾಜ ಹೇಳಿದ್ರು ನಮ್ಮದು ಪರಿಸ್ಥಿತಿ ಹಂಗಾಗಿದೆ, ಪ್ರಪಂಚ ಅನ್ನೋ ಹೊಲಕ್ಕೆ ನಾವು ಪರಮಾರ್ಥದ ಬೇಲಿ ಹಾಕ್ಕೊಂಡು ಪ್ರಪಂಚದ ಹೊಲ ಸುರಕ್ಷಿತ ಇರಬೇಕು ಅಂತ ಪರಮಾರ್ಥದ ಬೇಲಿ ಅಂದರೆ ದೇವರಿಗೆ ಅನ್ನೋದು ಭಗವಂತ ಅಲ್ಲ, ಪ್ರಪಂಚ ಎಲ್ಲ ರೀತಿಯಲ್ಲೂ ಚೆಂದಾಗಿ ಇಡಪ. ತುಕಾರಾಮ್ ಮಹಾರಾಜ ಹೇಳಿದ್ರು ನಾನು ಪ್ರಪಂಚಕ್ಕೆ ಬೆಂಕಿ ಹಚ್ಚಿ ಅಂಗಳದಾಗ ಬಂದು ಕೂತೀನಿ, ನೀ ಹೆಂಗೆ ದರ್ಶನ ಕೊಡಿದ್ರು ನಾನು ನೋಡ್ತೀನಿ ಅಂತ ಭಗವಂತಗೆ ಚಾಲೆಂಜ್ ಕೊಟ್ರಿ. ನಮಗೆ ಭಗವಂತ ಬೇಕಾಗೇ ಇಲ್ಲ, ನಮಗೆ ಭಗವಂತನ ಜೊತೆಗೆ ಸಂಪರ್ಕ ಇಲ್ಲ, ಅವನ ಜೊತೆಗೆ ಸಂಬಂಧ ಇಲ್ಲ, ಪ್ರೇಮ ಇಲ್ಲ, ಅಥವಾ ಅವನ ಅನುಸಂಧಾನ ಇಲ್ಲ, ಅವನ ಸ್ಮರಣೆ ಇಲ್ಲ. ಮಹಾರಾಜ ಅರ್ಥ ಮಹಾರಾಜರಿದ್ದಾಗ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಗೋಂದಾವಲಿಗೆ ಹೋಗಿದ್ರು. ಮಹಾರಾಜರು ಕೇಳಿದರು ಮನೆಯಲ್ಲಿ ಯಾರ್ಯಾರು ಇದ್ದೀರಿ, ಅವ್ರು ಹೇಳಿದರು ತಂದೆ ತಾಯಿ ಇದ್ದಾರೆ ರೀ, ಅವರು ಬಂದಿಲ್ಲ, ನಾನು ನನ್ನ ಹೆಂಡತಿ ಒಬ್ಬರು ಮಕ್ಕಳಿದ್ದೀವಿ. ಮಹಾರಾಜ ಕೇಳಿ ಮತ್ತೆ ಯಾರಿದ್ದಾರೆ? ಇನ್ನು ಯಾರು ಇಲ್ಲರಿ. ಇಲ್ಲ ನೆನಪು ಮಾಡಿಕೊಂಡು ಹೇಳಿ. ಏನು ನೆನಪು ಮಾಡ್ಕೊಂಡು ಹೇಳಬೇಕು? ಇನ್ನು ಯಾರಿಲ್ಲರಿ, ಇಲ್ಲಿ ನೆನಪು ಮಾಡಿಕೊಂಡು. ಆಮೇಲೆ ಆ ಹುಡುಗ ಹೇಳಿದ್ರು ನಾಯಿ ಸಾಕಿವ್ರಿ, ಮತ್ತೆ ಯಾರಿದ್ದಾರೆ? ಇನ್ನು ನಮ್ಮ ಮನೆಯೊಳಗೆ ಯಾರ್ಯಾರೂ ಇಲ್ಲರಿ. ಮಹಾರಾಜಂದ್ರು ಮುಂಜಾನೆ ಸಂಜೆನಾಗ ಯಾವ ಭಗವಂತಗೆ ಆರತಿ ಪೂಜೆ ಮಾಡ್ತೀರಿ ಆರತಿ ಮಾಡ್ತೀರಿ ಆ ಭಗವಂತ ನಿಮ್ಮ ಮನೆಯಾಗ ಇದ್ದಾನೋ ಇಲ್ಲೋ ಅನ್ಸಿದೇನ್ರಿ ಒಮ್ಮೆ? ನಮಗೆ ಭಗವಂತ ನಮ್ಮ ಮನೆಯಾಗಿದ್ದಾನಪ್ಪ. ನಮ್ಮದೊಂದು ಹೆಬ್ಬಳ್ಳಿದೊಂದು ಚಾರ್ಟ್ ಅದ, ಈ ಮನೆ ಶ್ರೀ ಮಹಾರಾಜರದಿರುತ್ತದೆ, ಶ್ರೀ ಮಹಾರಾಜರೇ ಈ ಮನೆ ಯಜಮಾನರು, ನಾವೆಲ್ಲರೂ ಶ್ರೀ ಮಹಾರಾಜರ ಅರ್ಥಾತ್ ಏನು ಅಂದರೆ ಕುಟುಂಬಿಯರು, ನಮ್ಮ ಸುಖ ದುಃಖವು ಶ್ರೀ ಮಹಾರಾಜರ ಇಚ್ಛೆ. ಎಷ್ಟು ಸಮಾಧಾನ ಇರ್ತದೆ. ನಾನು ಕರ್ತ ಮಂಡೆ ದುಃಖನೇ, ರಾಮ್ ಕರ್ತ ಮಂಡೆ ಸಮಾಧಿ. ನಾನು ಕರ್ತ ಅಂದ್ವಿ ದುಃಖದ, ರಾಮ್ ಕರ್ತ ಅಂದ್ರೆ ಸಮಾಧಿ.
ಆದ್ದರಿಂದ ನಮ್ಮ ಕಳಕಳಿ ಏನದ, ನಾವು ಇನಾಮದಾರ್ ಕುಟುಂಬದವರು ಮಾತ್ರ ಇದಕ್ಕೆ ಸಂಬಂಧ ಇದ್ದೀವಿ ಅಂತಲ್ರಿ, ಸತ್ಪುರುಷರು ವಿಶ್ವ ಕುಟುಂಬಿ ಇರ್ತಾರೆ. ನಾವೊಂದ್ಸಲ ಪಾರ್ಲಿಮೆಂಟಿಗೆ ಹೋದಾಗ ಅಲ್ಲಿ ದಿಲ್ಲಿಯೊಳಗೆ ಪಾರ್ಲಿಮೆಂಟ್ ಭವನ್ ನೋಡ್ಲಿಕ್ಕೆ ಹೋದಾಗ ಮ್ಯಾಲೊಂದು ಶ್ಲೋಕ್ ಬರೆದಿತ್ತು, ಅಯಂ ನಿಜ ಪರೋವೇತಿಗಳನ್ನ ಲಘುಚೇತಸ ಉದಾರ ಚರಿತಾನ ಅಂತ ವಸುಧೈವ ಕುಟುಂಬಕಂ. ಯಾರು ಕೇವಲ ನಂದು ನಿಂದು ನಾನು ನೀನು ಅನ್ಕೋತ ಇರ್ತೀವೋ ಅದು ಕ್ಷುದ್ರ ಅಂತಃಕರಣದ ಲಕ್ಷಣ. ಯಾರ ಅಂತಃಕರಣ ಉದಾರ ಇರ್ತದನೋ ವಿಶಾಲ ಇರ್ತದನೋ ಅವರು ವಿಶ್ವ ಕುಟುಂಬಿಯರು. ನಾವು ಉದಾರ ಭಾವನೆಯಿಂದ ವಿಶಾಲ ಮನೋಭಾವನೆಯಿಂದ ಹೋಲಿಸ್ಟಿಕ್ ವ್ಯೂ ಬೇಕು. ಜನರದು ಒಳ್ಳೇದಾಗಲಿ, ಗಾಡ್ ಲವ್ಸ್ ದೋಸ್ ಹೂ ಲವ್ಸ್ ಈಸ್ ಫೆಲೋ ಮೆನ್. ಸಾಮಾನ್ಯವಾಗಿ ನಾವೇನಂತೀವಿ ಅಂದ್ರೆ, ಈಗ ಬಸ್ ಸ್ಟ್ಯಾಂಡ್ನಾಗ ಯಾರು ಬಂದು ಕೂಡಲಿ, ಯಾರು ಬಸ್ ಸ್ಟ್ಯಾಂಡ್ನಾಗ ಇವು ದುಡ್ಡು ಅರ್ಥಾತ್ ಇವು ಭಿಕ್ಷುಕರು ಬರ್ತಾರೆ, ಒಂದು ನಾಲ್ಕಣೆ ಕೊಡ್ರಿ ಅಂತಾರೆ. ಅಕಸ್ಮಾತ್ ನಾವು ಕೊಡ್ಲಿಕ್ಕೆ ಹೋದ್ರೆ ನಮ್ಮ ಮಗ್ಗಲ್ದವ್ರು ಹೇಳ್ತಾರೆ ಕೊಡಬೇಡ್ರಿ ಅವರಿಗೆ, ಅವ್ರು ಅತ್ಲ ಹೋಗಿ ಶರೇ ಕುಡಿತಾರೆ. ಮಹಾರಾಜ ಹೇಳಿದರು ಅಪಾತ್ರದ್ದ ನಾವು ಅವನಿಗೆ ದುಡ್ಡು ಕೊಡಬೇಡ್ದ, ಅಥವಾ ಹೋಗಿ ಶರೆ ಕೊಟ್ಟು ನೀವೇನು ದೊಡ್ಡ ಸತ್ಪಾತ್ರ ಇದ್ದೀರಿ ಅಂತ ಭಗವಂತ ನಿಮಗೆ ಕೊಟ್ಟಾನು, ಅದನ್ನು ವಿಚಾರ ಮಾಡಿರಿ. ಅವನಿಗೆ ಅಪಾತ್ರ ಅನ್ಲಿಕ್ಕೆ ನಿಮಗೇನು ಅಧಿಕಾರ, ಕೊಡ್ಲಿಕ್ಕೆ ಕೊಡಬೇಕು ಅನಿಸಿದ್ರೆ ಕೊಡಬೇಕು, ಬಿಡಬೇಕು ಅನಿಸಿದ್ರೆ ಬಿಡಬೇಕು. ನಿಮ್ಮ ನಾಲ್ಕಣೆಯಲ್ಲಿ ಅವನು ಕುಡ್ದಾನ ಎಷ್ಟು ಶರೆ ಆದೀತಿ ಎಷ್ಟು. ಒಂದು ದಿವಸ ನಾವು ಹೊಂಟಿ ಗೋಂದಾವಲೆಯಿಂದ 200-200 ಜನ ಚಾಪಳಕ್ಕೆ ಹೊಂಟಿದ್ವಿ, ಒಂದು 25 ಕ್ರೂಸರ್ ಇದ್ದವು. ನಮ್ಮ ಗಾಡಿ ನಿಂದ್ರಿಸಿದ್ವಿ ಒಂದು ಊರಾಗ ಮಸೂರ್ ಅಂತ. ಒಬ್ಬ ಹುಡುಗ ಬಂದ 25-26 ವರ್ಷ ಹುಡುಗ, ವಡಾಪಾವ್ ತಿನ್ಬೇಕ್ರಿ ದುಡ್ಡು ಕೊಡ್ರಿ ಅಂದ. ನಾಲ್ಕೈದು ವಡಾಪಾವ್ಗೆ ಎಷ್ಟು ಬೀಳ್ತದಪ್ಪ? 20 ರೂಪಾಯಿ. ನಾ ಇವತ್ತಿನ ತನಕ ವಡಾಪಾವ್ ತಿಂದಿಲ್ಲ. ನಾ ಸಂತೋಷ ಹೇಳಿದ, ಒಂದು 20 ರೂಪಾಯಿ ಕೊಡ್ತಿಲ್ಲಿ ಪಾಪ ಕುಡಿದು ಬಂದಿದ್ದವ ನನಗೆ ಗೊತ್ತಿತ್ತು. ಆಮೇಲೆ ನಾನೇ ಕೇಳಿದೆ, ಒಂದು ಬಾಟ್ಲಿ ಶರೇಗೆ ಏನು ಬೀಳ್ತದೆ? 50 ರೂಪಾಯಿ ರೀ ಅಂದ. ಸಂತೋಷ, ಒಂದು 50 ರೂಪಾಯಿ ಕೊಡು ಕುಡಿಲಿ. ಅವನು ಹೋಗಪ್ಪ ಲಗೂನ ಕುಡಿದು ಬಾ ಅಂತ ಹೇಳಿ ಹ್ಞೂನ್ರಿ. ಅವ ಅಡ್ಡಾಡಿ ಬಂದ ಅಂಗಡಿ ಸಿಗಲಿಲ್ಲ, ಅವ ಅಂಗಡಿ ಇಲ್ರಿ ಅದು, ನಮ್ಗೆ ಅಡ್ಯಾಕ ಕೂಡು, ನಾ ಮುಂದಿನ ಹುಡುಗಿ ಹೋಗೋಣ ಅಂತ. ಅಲ್ಲಿಂದ ಉಂಬ್ರಾಜಿಗೆ ಹೋದ್ವಿ. ಅವನ ಜೊತೆ ನಾನೇ ಹೋದೆ, ನಾನು ಅಂಗಡಿ ಹುಡುಕ್ಯಾಡಿದೆ. ಒಂದು ಅಂಗಡಿ ಇತ್ತಲ್ಲಿ, ಇಲ್ಲಿ ತಗೋ ಇಲ್ಲೇ ಕುಡಿದು ಬಾ ಅಂತ ಹೇಳಿ ಕುಡಿದು ಬಂದ. ಅವ್ನು ನಮ್ಮ ಗಾಡ್ಯಾಗ ಕೂಡಿಸ್ಕೊಂಡೆ ಹೆಬ್ಬಳ್ಳಿ ಕರ್ಕೊಂಡು. ಅವನ ಹೆಸರು ದತ್ತಾತ್ರೇಯ ಅಂತಿತ್ತು, ಅವ ಕುಂಬಾರ. ಮೂರುವರೆ ತಿಂಗಳಿದ್ದ ಅವ ನಮ್ಮ ಆಶ್ರಮದಾಗ. ಮರದಿವಸ ಅವನಿಗೆ ಸ್ವಚ್ಛ ಸ್ನಾನ ಮಾಡಿಸಿ ಅವನಿಗೆ ಬೇರೆ ಅಂಗಿ ಲುಂಗಿ ಕೊಟ್ಟು ಅನುಗ್ರಹ ಕೊಟ್ಟು ದಿವಸ ಜಪ ಮಾಡಪ್ಪ ರಾಮನಾಮ ಬಲಿ ಹ್ಞೂನ್ರಿ ಅಂದ. ಇಲ್ಲಿ 3 ಬಾಗಿಲವ ನಮ್ಮ ಆಶ್ರಮಕ್ಕೆ, ಆ 3 ಬಾಗಿಲ ಬಿಟ್ಟು ದಾಟಿ ಹೊರಗೆ ಹೋಗಬೇಡ ಇಲ್ರಿ ಅಂದ. 3 ಬಾಗಿಲ ಬಿಟ್ಟು ದಾಟಿ ಹೋದ್ರೆ ಅದು ಶರೀರದ ಅಂಗಡಿ ಬಾಗಿಲ್ದಾಗ ಹೋಗ್ಬೇಕಾಗ್ತದೆ, ಹೋಗಂಗಿಲ್ರಿ ಅಂದ. ಜಪ ಮಾಡ್ತಿದ್ದ, ಚರಿತ್ರೆ ಓದಿದ, ಪ್ರವಚನ ಓದಿದ, ರಾಮನಾಮ ಬರೀತಿದ್ದ. ಮಹಾರಾಜ ಹೇಳ್ತಿದ್ರು ಯಾವ ಹುತ್ತಿನಾಗ ಎಂಥ ಹಾವು ಗೊತ್ತಾಗುವುದಿಲ್ಲ. ಸುಮ್ಮನೆ ನಾವು ಪ್ರತಿಯೊಬ್ಬರಿಗೂ ಹೆಸರಿಟ್ಟು ಗೊತ್ತೋಗ್ತೀವಿ, ಇವ ಅಪಾತ್ರ ಇದ್ದಾನ, ಇವ ಮೂರ್ಖ ಇದ್ದಾನ, ಇವ ಅಜ್ಞಾನಿ ಇದ್ದಾನ. ನಾವು ನಿರ್ಮಾಣ ಮಾಡಿವಿ ಏನ್ರಿ ಅವನ್? ಒಬ್ಬ ಕಳ್ಳತನ ಮಾಡ್ಕೊಂಡು ಓಡ್ತಿದ್ದ, ಪೊಲೀಸರು ಬೆನ್ನು ಹತ್ತಿದ್ರು. ಅಲ್ಲೊಬ್ಬ ಸಾಧು ಜಪ ಮಾಡಿಕೊಂಡು ಇರ್ತಿದ್ದ ಒಂದು ಗುಡಿಸಲ್ದಾಗ. ಇವು ಹೋಗಿ ಒಳಗೆ ಒಮ್ಮೆಲೆ ಒಳಗೆ ಹೋಗಿ ಅವಂದು ನನಗೊಂದು 5 ನಿಮಿಷ ಕೂಡ್ಲಿಕ್ಕೆ ಇಲ್ಲ ಅವಕಾಶ ಕೊಡ್ರಿ, ಪೊಲೀಸರು ಬೆನ್ನು ಹತ್ತೆ. ಏಯ್ ನೀ ಕಳ್ಳಿದ್ದಿ, ನಿನ್ನ ಕೂಡ್ಲಿಕ್ಕೆ ಅವಕಾಶ ಇಲ್ಲ, ಹೋಗ್ನಿ ಅಂತ. ಹೌದು ನಾ ಕಳ್ಳಿದ್ದೀನಿ ಖರೆ ಅದ, ಆದ್ರೆ ಇದು ಒಂದು ಸಲ ಉಳಿದ್ರೆ ಚಲೋ ಆಗ್ತದೆ. ನಾ ಇಲ್ಲಿ ಕೂಡ್ಲಿಕ್ಕೆ ಅವಕಾಶ ಕೊಡೋಂಗಿಲ್ಲ, ಹೋಗೋದು. ಆಕಾಶವಾಣಿ ಆತು, ಹೇ ಸಾಧು, ಅವ ಕಳ್ಳಿದ್ದ ನನ್ಗೆ ಗೊತ್ತಿದ್ರು, ನಾನು ನನ್ನ ಜಗತ್ತಿನೊಳಗೆ ಅವನಿಗೆ 40 ವರ್ಷ ಅವಕಾಶ ಕೊಟ್ಟಿನಿ ಇರಲಿಕ್ಕೆ,
ನೀವೊಂದು 5 ನಿಮಿಷ ಇಟ್ಕೊಳಿಕ್ಕಾಗುವುದಿಲ್ಲ. ಅವನು ಮುಂದೆ ಅವನ ಜೀವನದ ಬಗ್ಗೆ ನೋಡ್ಲಿಕ್ಕಾಗ, ಸಮಾಜದ ಬಗ್ಗೆ ನಮಗೆ ಕಳ್ಕೊಳ್ಬೇಕು. ನಮ್ಮ ಸುತ್ತಲ ಒಂದು ಪರಿಸ್ಥಿತಿ ವಾತಾವರಣ ಇವತ್ತು ಎಷ್ಟು ಹದಗೆಟ್ಟು ಹೋಗ್ಯದ ಅಂದರೆ ಈ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಈ ಎಲ್ಲ ಧರ್ಮ ಕರ್ಮ ಎದೆಯದರೊಳಗೂ ಶ್ರದ್ಧಾ ಇಲ್ಲ. ಪಾಪದಲ್ಲಿ ಶ್ರದ್ಧಾ ಇಲ್ಲ, ಪುಣ್ಯದಲ್ಲಿ ಶ್ರದ್ಧಾ ಇಲ್ಲ, ಪೂರ್ವಜನ್ಮದಲ್ಲಿ ಶ್ರದ್ಧಾ ಇಲ್ಲ, ಪುನರ್ಜನ್ಮದಲ್ಲಿ ಶ್ರದ್ಧಾ ಇಲ್ಲ, ಸ್ವರ್ಗದಲ್ಲಿಲ್ಲ, ನರಕದಲ್ಲಿಲ್ಲ, ದೇವರಲ್ಲಿಲ್ಲ, ಜಪದಲ್ಲಿಲ್ಲ, ತಪದಲ್ಲಿಲ್ಲ. ಮಹಾರಾಜರು ಸಾಯು ತನಕ ದೇಹ ಬಿಡು ತನಕ ಹೇಳಿದರು. ಅತ್ಯಂತ ಕಳಕಳಿಯಿಂದ ಹೇಳ್ತೀನಿ, ನಾಮಸ್ಮರಣೆ ಮಾಡ್ರಿ. ಆಮೇಲೆ ಹೇಳು, ಕೈ ಮುಗಿದು ಹೇಳ್ತೀನಿ, ನಾಮಸ್ಮರಣೆ ಮಾಡ್ರಿ. ಕಾಲು ಬಿದ್ದು ಹೇಳ್ತೀನಿ, ನಾಮ ಒಬ್ಬರಲ್ಲಿ ಮಾಡಿದ್ವಿ. ಮಹಾರಾಜ ಹೇಳಿದ್ರು, ಯಾರ ಮುಖದಲ್ಲಿ ಭಗವಂತನ ನಾಮದ ಅವ್ರ ಬಾಗಲ್ದ ನಾಯಿಗತೆ ಉಳ್ಳಾಡ್ತೀವಿ. ನಮ್ಮನ್ನು ಕೇಳ್ತಾರೆ, ಹೆಬ್ಬಳ್ಳಿ ಎದ್ರ ಮೇಲೆ ಎದರಿಂದ ನಡೆದ, ಅಲ್ಲಿ ಹೊರಗಿಂದ ಏನೇನು ಇನ್ಕಮ್ ಇಲ್ರಿ, ಮತ್ತೆ ಹೆಂಗೆ ನಡೆದ? ಮಹಾರಾಜರು ಒಂದು ಮಾತಿನ ಶಬ್ದದ ಮೇಲೆ ವಿಶ್ವಾಸ ಏನು ನಡೆದ? ಮಹಾರಾಜರು ಏನು ಹೇಳ್ಯಾರ, ನೀವು ಭಕ್ತ ಉಪಾಸನೆ ಕಡೆ ಲಕ್ಷ್ಯ ಕೊಡ್ರಿ, ನಾನು ದುಡ್ಡಿನ ಮಳೆ ಸುರಿಸ್ತೀನಿ ಅಂತ. ತುಮಿ ಭಕ್ತ ಉಪಾಸನೆ ಕಡೆ ಲಕ್ಷ್ಯದ ಮೀ ಪೈಸೆ ಪೌಸ್ ಪಾಡ್. ಇವತ್ತು ಅಕ್ಷರಶಃ ಹೆಬ್ಬಳ್ಳಿ ದುಡ್ಡಿನ ಮಳೆ ಸುಡ್ಲಿಕ್ಕೆ ನಾವು 3.5 ಕೋಟಿ 4 ಕೋಟಿ 5 ಕೋಟಿ ಬಿಲ್ಡಿಂಗ್ ಕಲ್ಪನೆ ಮಾಡುದ್ರಾಗನ ಈ 4ನೇ ಅಂತಸ್ತಿಂದ ನಡೆದ್ರೆ ಕೆಲಸ ಈಗಾಗಲೇ 3.5 ಕೋಟಿ ರೂಪಾಯಿ ಖರ್ಚಾಗೈತೆ. ಕೋಳಿವಾಡದಾಗ ನಡೆದ, ಧಾರವಾಡದಾಗ ನಡೆದ, ಜಾಲಿಹಾಳದಾಗ ನಡೆದ. ನಾವು ಹೇಳಿದ್ವಿ ಇದೀಗ ಇವ್ರ ಮುಂದೆ, ಇದ್ರದ್ದೇನು ಖರ್ಚು ವೆಚ್ಚ ಬರ್ತದೆ ಎಲ್ಲ ನಾವು ನೋಡಿಕೊಂಡು, ನಾನೇ ಒಂದು ದಿವಸ ಬಂದು 4 ದಿವಸ ನಿಂತು ಇದನ್ನೆಲ್ಲ ಮಾಡಿಸಿ ಇದನ್ನ ಕೆಡವಿ ಸ್ವಚ್ಛ ಮಾಡಿ ಇದಕ್ಕೆಲ್ಲ ಏನದ ಪಾಲಿಶ್ಡ್ ಶಾಬಾದಿ ಹಾಕಿ ಅಥವಾ ಕಂಪೌಂಡ್ ವಾಡಿ ಕಟ್ಟಿ ಅದಕ್ಕೆ ಅರ್ಥಾತ್ ಏನು ಗೇಟ್ ಹಚ್ಚಿ ಇತ್ಲಾಗಿನ ತನಕನು ಈ ಮೂಲಿ ತನಕ ಹಿಂಗೆ ಬರುವುದೇ ಖರೆ. ಇದ್ರಲ್ಲ ಇದು ದೇವಸ್ಥಾನದಲ್ಲಿ ಭಗವಂತನ ಎದುರಿನಿಂದ ಬಂದು ದರ್ಶನ ಮಾಡಿ ಈಗ ಅಲ್ಲಿ ಹೊರಗೆ ಹೋಗಿ ನೋಡ್ರಿ ನೀವು. ಅದಕ್ಕೆ ಅಲ್ಲೆಲ್ಲ ಕಮಾನ್ ಕಟ್ಟೀವಿ, ಬೋರ್ಡ್ ಹಚ್ಚೀವಿ, ಶ್ರೀ ದತ್ತಾತ್ರೇಯ ದೇವಸ್ಥಾನದ ಮಹಾದ್ವಾರವು. ನೀವು ಎಲ್ಲ ಹೋಗ್ತಿರು, ಗೋಡೆಕೋ ಪಾನಿ ಬತಾ ಸಕ್ತೆ ಲೇಕಿನ ಪಿಲಾ ನಹಿ ಸಕ್ತೆ. ಈ ಪ್ರತಿಯೊಬ್ಬರನ್ನು ಚೆಂದ ಹಿಡಿದ್ರೆ ಹೋಗಿಣ, ಹಿಂಗೆ ಹೋಗ್ರಿ ಹಿಂಗೆ ಹೋಗ್ರಿ ಅಂತ. ಹೆಂಗೋ ಹಂಗೆ ನಾ ಮಾಡ್ತೀನಿ ಅಂತಲ್ಲ, ನಮ್ಮ ಕಳಕಳಿ ಬೇಕು ಅನ್ನಿಸ್ ಏನ ಕಂಡು ಕೂಡಲೇ ಇದ್ರ ಮಾಡಬೇಕು ಅನ್ನೋ ಕಳಕಳಿ ಬೇಕು. ಏ ಪ್ರಪಂಚ ಆಯುಷ್ ತುಂಬ ಇದ್ದಾವ್ರಿ, ಅದೇ ನಾವು ಲಕ್ಷಗಟ್ಟಲೆ ಒಕ್ಕೊಂಡು ಕೂತೀವಿ ಬ್ಯಾಂಕಿನಾಗ. ನಾವು ಎಷ್ಟೆಷ್ಟೋ ಡೆಪಾಸಿಟ್ ಅವ ನಮ್ಮ, ಅವನು ಮುಟ್ಲಿಕ್ಕೆ ಆಗುದಿಲ್ಲ, ನಮಗೆ ಮುಟ್ಟು ಇಚ್ಛೆ ಆಗುದಿಲ್ಲ. ನಾನು ಒಂದು ಊರಾಗ ಒಬ್ಬರ ಮನೆಯಾಗಿದ್ದೆ, ಒಂದು ಖೋಲಾಕು ಇರ್ತಿದ್ದೆ. ಮುಂಜಾನೆ ಎದ್ದು ಕೂಡ ಯಜಮಾನರು ಬಂದರು, ಮಾರಿ ತೊಳ್ಕೊಂಡು ಅವರು ಬಂದು ಸ್ನಾನ ಆಗಿತ್ತು ಕಾಣಿಸ್ತದೆ. ಸ್ನಾನ ಮಾಡಿದವರು ಬಂದರು, ನಾನು ಹಂಗೆ ಎದ್ದು ಕೂತಿದ್ದೆ, ಬಡ ಬಡ ಬಂದು ಕಪಾಟ ತೆಗೆದ್ರು. ಅಲ್ಲೊಂದು 4-5 ಪಾಸ್ಬುಕ್ ಇದ್ದು, ಆ ಪ್ರತಿಯೊಂದು ಪಾಸ್ಬುಕ್ ತಗೊಳ್ಳೋರು ಏನು ಮಾಡ್ದಂಗೆ ಆತರಿದ್ದು. ನಮ್ಮಲ್ಲಿ ಅವನು ಗುರು ಪೌರ್ಣಿಮಾ ಮತ್ತು ಪುಣ್ಯತಿಥಿ ದಿವಸ ಸಾಂಪ್ರದಾಯಿಕ ಭಿಕ್ಷಾ ಅಂತ ಬೇಡ್ತೀವಿ. ಎಲ್ಲರೂ ನಿಂತಿರ್ತಾರ, ನಾವು ಜೋಳಿಗೆ ಹಾಕ್ಕೊಂಡು ಅಡ್ಡಾಡ್ತಿರ್ತೀವಿ. ರಘುಪತಿ ರಾಘವ ರಾಜ ನಾವು ಎಷ್ಟು ಮಂದಿ ನೋಡ್ತೀನಿ, ಅದ್ರ ಬಗ್ಗೆ ಬೇಜ ಇದು ಇಲ್ಲ, ನಮಗೆ ಕಂಪ್ಲೇಂಟ್ ಇಲ್ಲ. ಆ ಗ್ವಾಡಿ ಕಡೆ ಮಾರಿ ಮಾಡ್ತಾರೆ ಕಿಸೆದಾಗ, ಇನ್ನೊಂದು ಅಷ್ಟು ನೋಟ್ ತೆಗೆದು ಅದರ ಇನ್ನೊಂದು ಸಾಣದ ಒಂದು ಆರಿಸಿ ಉಳಿದಿದ್ದಲ್ಲ ಕಿಸೆ ಕಕ್ಕೊಂಡು ಅದು ನಮ್ಮ ಜೋಳಿಗೆ ಆಗ ಹೊಸ ನೋಟಿ ಅನಿಸು. ಮುಂದೆ ಬಾಯಿಗಿಂದ ಜೊಲ್ಲ ಬೀಳೋದು ನೋಡಿದ್ದೀನಿ ನಾನು. ಎಷ್ಟರ ದುಡ್ಡು ದುಡ್ಡು ದುಡ್ಡು. ಮಹಾರಾಜ ಹೇಳ್ತಿದ್ದು ದುಡ್ಡಿನ ಮಹತ್ವ ಕಿಮ್ಮತ್ತೆ ಅಷ್ಟದ ಜೀವನದಾಗ. ಮಹಾರಾಜ ಹೇಳು, ಹಳ್ಳಿ ಒಳಗೆ ನಾಯಿ ಸಾಕಿರ್ತಾರೆ, ನಾಯಿ ಎಲ್ಲಿ ಕಟ್ಟಿರ್ತಾರೆ, ಬಾಗಿಲ್ದಾಗ ಕಟ್ಟಿರ್ತಾರೆ. ಅದನ್ನು ಹೊರಗಿಡೋ ಅಷ್ಟೇ ಕಿಮ್ಮತ್ತದ. ಅದಕ್ಕೆ ಮನಿ ನಥಿಂಗ್ ಬಟ್ ಎ ಸೆಕ್ಯೂರಿಟಿ. ಪ್ರಪಂಚವನ್ನು ನಮ್ಮ ಪ್ರಪಂಚ ಮಾಡ್ಲಿಕ್ಕೆ ಹತ್ತೀವಿ, ಆ ಪ್ರಪಂಚವನ್ನು ಸಂರಕ್ಷಣೆ ಮಾಡುವ ಪೂರ್ತೇಕ ದುಡ್ಡಿಗೆ ಮಹತ್ವದ.
ಇವತ್ತು ನಮಗೆ ಒಂದೇ ಒಂದ್ರೊಳಗೆ ಶ್ರದ್ಧ ಅದ ಏನು ಅಂದ್ರೆ ದುಡ್ಡಿನಾಗ ಶ್ರದ್ಧ, ದುಡ್ಡು ಬಿಚ್ಚಂಗಿಲ್ಲ. ಒಟ್ಟು ಎಲ್ಲೋ ಒಂದು ಹಿಂಗೆ ಕಾರ್ಯಕ್ರಮ ಆಗುವ ನಡೆದ ದೊಡ್ಡದೊಂದು, ಒಬ್ಬ ದೊಡ್ಡ ಶೇಡ್ಜಿ ಇದ್ದ, ಅವನ ಕಡೆಗೆ ಹೋದು ಏನಾದರೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಕೊಡಬಹುದಂತ. ಅವ ಒಂದು 50,000 ರೂಪಾಯಿ ಚೆಕ್ ಬರೆದ್ವಿ, ಬರ್ದು ಕೊಟ್ಟ. ಅವ್ರಿಗೆ ಭಾರಿ ಖುಷಿ ಆಯ್ತು. ಎಲ್ಲರೂ 5,000, 2,000, 1,000 ಕೊಡ್ತಿದ್ರು, 50,000 ಬ್ಯಾಂಕಿಗೆ ತೊಗೊಂಡು ಹೋಗಿ ಕೊಟ್ಟರು. ಮ್ಯಾನೇಜರ್ ನೋಡಿದ, ಸಹಿ ಇಲ್ಲಲ್ರಿ ಅಂದ. ಮತ್ತೆ ಅವನ ಕಡೆ ಬಂದರು, ಅಲ್ರಿ ಶೆಟ್ಟಿಯವರು ಸಹಿ, ಏ ನಾವು ಸಹಿ ಪೈ ಮಾಡೋದಿಲ್ಲ, ಗುಪ್ತದ ಅಂದ. ಇಸ್ಕೊಂಡು ನಾ ಯಾಕೆ ಹೇಳಕ್ ಹತ್ತೀನಿ ಅಂದ್ರೆ, ಎಲ್ಲಿ ಮಾಡಿನೋ ಎಲ್ಲಿ ಬಿಟ್ಟಿನೋ ಅನ್ಸುವಂಗಿರೋ, ಉತ್ತರ ಭಾರತದಲ್ಲಿ ನಾವು ನೋಡ್ತೀವಿ ದೊಡ್ಡ ದೊಡ್ಡ ಶ್ರೀಮಂತರು ಅಂತಿರ್ತಾರೆ ಬಾಯಿಲಿ ಅನ್ನೋದು ಕೇಳಿವಿ ಏನು ಅಂದ್ರೆ, ಆ ಇಸ್ ಬಾರ್ ಹಮ್ ಪ್ರಯಾಗ ಮೇ ಜಾಯಂಗೆ ಅವ್ರ ಕುಂಭ ಮೇ 25 ಲಾಖ ಉಡಾಯಂಗೆ ಅಂತ ಅನ್ನದಾನ ಮಾಡಿಬಿಡ್ತೀವಿ. ನಾನು ಒಂದು ದಿವಸ 10 ದಿವಸ ಇದ್ದೆ ಅಯೋಧ್ಯದಲ್ಲಿ ಒಮ್ಮೆ, ಆ ಕಾಳಾರಾಮ್ ಮಂದಿರದಲ್ಲಿ. ಅದರ ಎದುರಿಗೇನೆ ಮಹಾರಾಜರು ಅದೇ ಮಂದಿರದಾಗ ಇಳ್ಕೋತೀವಿ. ಒಬ್ಬ ಶೇಟ್ಜಿ ಅನ್ನಕ್ಷೇತ್ರ ಇಟ್ಟಿದ್ದ, ಮಾತಾಡ್ಬೇಡ ದಯವಿಟ್ಟು, ಇನ್ನೊಂದು 5 ನಿಮಿಷ ಮಾತಾಡ್ಬೇಡ. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನ್ನಿಸ್ಬೋದು, ಅಲ್ಲಿ ಇಚ್ಛಾ ಭೋಜನ ಇತ್ತು. ಬೇಕಾದ್ರೆ ಬೇಕಾದ್ ಕೇಳಿದ್ರು ಊಟ, ಉಂಡಿ ಬೇಕು ಉಂಡಿ, ಆ ಜಿಲೇಬಿ ಬೇಕು ಜಿಲೇಬಿ, ಅದು ಬೇಕಾದು ಇದು ಬೇಕಿದು. ಆದ್ರೆ ಶೇಟ್ಜಿ ಬಾಗಲ್ದ ಕೈ ಮುಕ್ಕೊಂಡು ನಿಂತಿರ್ತಿದ್ದ, ಹೋಗೋ ಬರೋ ಭಿಕಾರಿಗಳಿಗೆ ಹೇಳ್ತಿದ್ದ, ಮಹಾರಾಜ್ ಕುಚ್ ಪ್ರಸಾದ್ ಪ್ಯಾಕೇಜ್ ಅವರು. ಆ ಭಿಕಾರಿಗಳು ಅಂತಿದ್ದುಲ್ಲ ಏನು ಅಂದ್ರೆ, ನಾನು ಎಷ್ಟೋ ತನಕ ನಿಂತು ನೋಡ್ತಿದ್ದೇನು ಅಂದ್ರೆ, ಭಿಕಾರಿಗಳು ಅಂತಿದ್ದು ಹಮ್ನೈ ಖಾಯಂಗೆ, ಓ ಠಂಡ ಹೋಗಯ ಬಾಸಿ ಹೋಗಯ ಅಂತ. ಅದು ಆರಿ ಹೋಗ್ಯದ ನಿನ್ನಿದದ ನಾ ತಿನ್ನಂಗೆ. ನನಗೆ ಸಿಟ್ಟು ಬರ್ತಿದ್ದೆ, ಎಷ್ಟು ಸ್ವಚ್ಛನವ್ರಪ್ಪ ಇವರು. ನಾನು ಶೇಟ್ಜಿ ಈ ಐಸಿಯಲ್ಲಿ ಬೋಲ್ತೇ ಫಿರ್ ಬಿ ಆ ಇದನ್ನ ನಮ್ರತಾ ಸಿಕ್ಕೋ ಬೋಲ್. ಮಹಾರಾಜ್ ಕಿಸ್ ವೇಷ ಮೇ ಭಗವಾನ್ ಆತೆ ಹೇ ಮಾಲೂಮ್ ನಹಿ ಪಡ್ತಾ ಹೇ, ಅತಿಥಿ ದೇವೋ ಭವ. ಬಂದಿರತಕ್ಕಂಥವ್ರದ್ದು ನಾವು ಪೂರ್ಣ ಯೋಗಕ್ಷೇಮ ನೋಡಬೇಕು ಅವರಿಗೆ. ಆಲಯ ಅತಿಥ ಅನ್ನ ದ್ಯಾವೆ, ರಾಮನಾಮ ದೃಢ ಘ್ಯಾವೆ. ಇಲ್ಲಿ 24 ತಾಸು ಬಂದವರಿಗೆ ಏನದನು ಅಂದರೆ, ಮೊದಲೇದಾಗಿ ಮುಕ್ತ ದ್ವಾರರ ಬಂದಿರತಕ್ಕಂಥವ್ರು ನಾವು ಉಪವಾಸ ತಿರುಗಿ ಕಳ್ಸಂಗೆ ಅನ್ನುವಂಥ ಒಂದು ನಾವು ಭಾವನೆಯನ್ನಿಟ್ಟುಕೊಂಡು ನಿಷ್ಠೆಯನ್ನಿಟ್ಟುಕೊಂಡು ಅದನ್ನು ನಾವು ಮಾಡ್ಕೋತ ಹೋದ್ವಿ, ಬೆಳೆಸೋತ ಹೋದ್ವಿ ಅಂದರೆ. ನಾನೊಂದು ದಿವಸ ಎಲ್ಲೋ ಹೋಗಿದ್ದೆ, ಭಾಳ ದಿವಸ ಹೋಗಿದ್ದೆ, ಹೋಗಿ ಬಂದ ಕೂಡಲೇ ಮಧ್ಯಾಹ್ನ ನಾನು ಅನುಗ್ರಹ ಕೊಡಬೇಕು ಅಂತ ಗುಡಿಯೊಳಗೆ ಹೊಂಟಾಗ ಅಲ್ಲಿ 4 ಪಂಕ್ತಿ ಊಟಕ್ಕೆ ಕೂತದ್ದು ನೋಡಿ ನನ್ನ ಕಣ್ಣ ನೀರು ಬಂತು. ನಾನೇ ಬಹಳ ದಿವಸ ಆಗಿತ್ತು ಅಂತೇಳಿ. ಹಿಂಗಿಷ್ಟೊಂದು ಭಕ್ತರು ಹೆಬ್ಬಳ ದಿನ ನೋಡ್ತೀವಿ, ಅಲ್ಲಿ ಬಹಳ ದಿವಸ ನೋಡ್ಲಿಕ್ಕೆ ಆಗಿದ್ದಿಲ್ಲ ಅನ್ನೋ ದೃಷ್ಟಿಯಿಂದ ನಮ್ಮ ಕಣ್ ತುಂಬ ನೋಡಿದೆ. ಅದ ಭಾಗ್ಯ ಅಂತ ತಿಳ್ಕೋಬೇಕು. ಕಿಸ್ ವೇಷ ಮೇ ಭಗವಾನ್ ಆತೆ ಹೇ ಮಾಲೂಮ್ ನಹಿ. ನಾ ಹೇಳಿ ಕೇವಲ ನಾವು ಎದ್ರ ಮೇಲೆ ಆಧಾರದ ಮೇಲೆ ನಡೆದ ಅಂದ್ರೆ ಉಪಾಸನೆ ಚ ಬಳ ಉಪಾಸನಾ ಅನ್ನೋದು ಬಹಳ ದೊಡ್ಡ ಶಕ್ತಿ ಅದ ರೀ. ಉಪಾಸನೆ ಚ ಮೋಠ ಆಶ್ರಯ, ಉಪಾಸನೆ ವೀಣ ನಿರಾಶ್ರಯ. ಉಪಾಸನಾ ಅಂದ್ರೆ ಬಹಳ ದೊಡ್ಡ ಆಧಾರದ, ಉಪಾಸನೆ ಇಲ್ಲದೆ ಇದ್ರೆ ನಿರಾಧಾರದ. ಪರಮಾರ್ಥಿತೋ ರಾಜ್ಯಧಾರಿ, ಪರಮಾರ್ಥ ನಾಯಿತೋ ಭಿಕಾರಿ ಅಂತ. ಇವತ್ತು ಎಷ್ಟು ನಾವು ಬೇಕು ಬೇಕು ಮಹಾರಾಜ ಹೇಳ್ತಿರು, ಬೇಕು ಬೇಕು ಅನ್ಸೋದು ಭಿಕಾರಿತನದ ಲಕ್ಷಣ, ಸಾಕು ಸಾಕು ಅನ್ಸೋದು ಖರೆ ಶ್ರೀಮಂತಿ ಲಕ್ಷಣ. ಸಾಕು ನಾವು ಭಗವಂತ ರಗಡ ಕೊಟ್ಟಾನಿಲ್ಲ, ಉಳಿದ ಶೇಷಾಯುಷ್ಯವನ್ನು ನಾವು ನಾಮಸ್ಮರಣೆಯಲ್ಲಿ ಕಲಿಯೋಣ. ಭಗವಂತ ನಮ್ಗೆ ಅನ್ನ ವಸ್ತ್ರ ಆಸರೆ ಕೊಟ್ಟಾನ, ಸಾಕಿಲ್ಲ. ಎಷ್ಟನೇ ಮನೆಯೊಳಗೆ ತಂತನ್ ತಂತನ್ ತುಂಬಿಟ್ಟುಕೊಳ್ಳೋ ಪ್ರವೃತ್ತಿ ಅದ ಅಂದರೆ, ನಾವೊಬ್ಬರು ಮನೆಯಾಗೆ ಉಳ್ಕೊಂಡಿದ್ವಿ ನಾಸಿಕದಾಗ. ಮನೆಯವರೆಲ್ಲ ಅಮೇರಿಕಕ್ಕೆ ಹೋಗಿತ್ತು. ಒಂದು ಖೋಲಾಗಿದ್ದೆ, ಸಹಜ ಒಂದು ಕಪಾಟ ತೆಗೆದಿತ್ತು, ಸಹಜ ಹಿಂಗೆ ತೆಗೆದು ನೋಡಿದೆ. ಮ್ಯಾಲಿಂದ ಕೆಳತನಕ ಸೀರೆ, ಗಾಬರಿ ಅದೇ ಆ ಸೀರೆ ಎಣಿಸಿದೆ. ನಾನು ಅನಿಸಿ ಮಾಡಿ 112 ಸೀರೆ ಇದ್ದು ರೀ. ಅವ್ರು ಏನು ಮಾಡ್ತಿದ್ದಾಳ್ರಿ ಒಬ್ಬ ಹೆಣ್ಮಗಳು,
ಅಕ್ಕಿ ಜಡ್ನೆಕಿ ಎಷ್ಟರೇ ನಾವು ಆರ್ಟಿಫಿಷಿಯಲ್ ಆಗೀವಿ ಅಂತೀನಿ. ಕೃತಕ ಜೀವನ ನಮ್ಮದು ಬರೇ ಏನಪ್ಪ ಅಂದ್ರೆ ಇದ್ರೊಳಗೇ ಇರ್ತೀವಿ. ದೇಹೋಪಾಸನೆ, ಮುಂಜಾನೆ ಎದ್ದು ಕೂಡಲೇ ಈ ದೇಹದ್ದನ ಉಪಚಾರ ಶುರು, ಉಪಾಸನ ಶುರು. ದೇಹದ ದೇಹಕ್ಕನ ತಿಕ್ಕುವುದು, ಮುಕ್ಕುವುದು, ಒರೆಸುವುದು, ತೊಳೆಯುವುದು, ಎಷ್ಟು ಮಾಡಿದ್ರೆ ಏನದ ಕೊನೆಗೆ ಹೋಗಿ ಬೀಳ್ತದ. ಯಾರು ಸಂಗಡ ಬಾಹೋರಿಲ್ಲ ನಾರಾಯಣನ ನಾಮ ನೆರೆ ಬಾಹೋದಲ್ಲದೆ, ಯಾರು ಸಂಗಡ ಬಾಹೋರಿಲ್ಲ. ಹರಣ ಹಿಂಗದ ಮೊದಲು ಹರಿಯ ಸೇವೆಯ ಮಾಡಿ ಪರಗತಿಗೆ ಸಾಧನೆ ಮಾಡಿಕೊಳ್ಳೋ. ಏನಾದರೂ ಮಾಡಬೇಕು. ಇಹೈವ ಚೇದ ವೇದಿ ತಥ ಸತ್ಯಮಸ್ತಿ ನ ಚೇದ್ ಇಹ ವೇದಿನ್ ಮಹತಿ. ಇಲ್ಲೇನಾದ್ರೂ ಸ್ವಲ್ಪ ತಿಳ್ಕೊಂಡ್ವಿ ಹಿತ ಅದ, ಇಲ್ಲದೇ ಇದ್ರೆ ಏನೂ ಉಪಯೋಗ ಇಲ್ಲ. ನಾವು ಬೆಳಗಾವದಲ್ಲಿ ಒಬ್ಬರು ಭೇಟಿ ಹೋಗಿದ್ವಿ, ಅವ್ರ ಮಗ ಒಂದು ಸಲ ನಮ್ಮ ಅಪ್ಪ ಭಾಳ ನೆನೆಸ್ತಾನ್ರಿ ಬರ್ರಿ. ದೊಡ್ಡ ಮನಿ, ಲಕ್ಷಾಧೀಶರಲ್ಲ, ಅದಕ್ಕೂ ಮ್ಯಾಲ ಕೋಟ್ಯಾಧೀಶ ಇರ್ಬೋದು. ಕೊನೆಗೆ ಒಂದು ಖೋಲ್ಯಾಗ ಮಲ್ಕೊಂಡಿದ್ರಿ ಅವರ ಅಪ್ಪ. ತಲೆಸ್ಟೆಸ್ ಆಗ್ಯದ, ಬಾಯಾಗಿಂದ ಜ್ವಲ ಸೋರ್ತದ. ಒಂದು ಮೂಲ್ಯಾಗ ಒಂದು ಕಾಟ್ ಮೇಲೆ ಮಲ್ಕೊಂಡಿದ್ದ. ನಾವು ಹೋಗಿ ಕೂತೀವಿ, ಕುರ್ಚಿ ಇಟ್ಟರು, ಕೂತ್ವಿ, ಎದ್ದು ಕೂಡಿಸಿದ್ರು. ಮಾತಾಡ್ಕೋತ ಮಾತಾಡ್ಕೋತ ಹೇಳಿದ್ರು, ಇನ್ನೆಲ್ಲ ನಾನೇ ಗಳಿಸೀನಿ ರೀ ಅಂತ ದೊಡ್ಡ ಕೃತಿ ಮಾತು ಮಾಡಿದ. ನಾನು ಸಮಾಧಾನ ಅದ ಏನಪ್ಪ ಅಂತ, ಸಮಾಧಾನ ಇಲ್ರಿ ಅಂತ. ಯಾವದ್ ವಿತ್ತೋ ಪಾರ್ಜನ ಸಕ್ತ ತಾವನ್ ನಿಜ ಪರಿವಾರೋ ರಕ್ತ. ಎಲ್ಲಿವರೆಗೂ ದುಡ್ಡು ಗಳಿಸಿ ಗಳಿಸಿ ತನ್ನ ಮನ್ಯಾಗ ಕೊಡ್ತಾರೆ ನೋಡ್ರಿ, ಕಾಫಿ ಕುಡಿದ್ರೆ, ಚಹಾ ಕುಡಿದ್ರೆ, ಹಸಿವಾಗಿದ್ದೇನು, ಉಪ್ಪಿಟ್ಟು ಮಾಡಲೇನು ಅಂತಾರೆ. ಪಶ್ಚಾತ್ ಜೀವತಿ ಜರ್ಜರ ದೇಹೆ, ನೌಕರಿ ಹೋತು, ಪೆನ್ಷನ್ ಇಲ್ಲ, ದೇಹ ಜರ್ಜರಿತಾತು, ಬಿದ್ದಿವೆತ್ತಲ ಎಲ್ಲೋ ಒಂದು ಕಡೆ ಮೂಲ್ಯಾಗ. ವಾರ್ತಾಂ ಪೃಚ್ಛತಿ ಕೋಪಿನ ಗೇಹೆ. ಯಾರ್ಯಾರು ಮನೆಯೊಳಗೆ ಏನೇನು ನಮ್ಮದು, ಒಂದು ಆಟಗ ನೀರು ಕೊಡ್ತೀನಿ, ಇದೇ ಕುಡ್ದಿಲ್ಲ, ಸುಮ್ಮನೆ ಕುಡ್ರಿ, ಕಾಫಿ ಚಹಾ ಅಂತೂ ಭಾಳ ಮುಂದಿನ ಮಾತು. ಹುಬ್ಬಳ್ಳಿಯಾಗ ಒಬ್ಬರು ಭಾಳ ದೊಡ್ಡ ಪ್ರತಿಷ್ಠಿತ, ಇವರು ಮಕ್ಕಳು ಇದ್ದಿದ್ದಿಲ್ಲ, ಒಬ್ಬನ ದತ್ತಕ್ಕೆ ತೊಗೊಂಡ್ರು ತಮ್ಮ ಸಂಬಂಧದೊಳಗೆ. ಸಂಬಂಧ ದತ್ತಕ್ಕೆ ತೊಗೊಂಡು ಒಂದು ಸ್ವಲ್ಪ ನಾಲ್ಕಾರು ವರ್ಷದಾಗ ಅವನು ಇವ್ರದೆಲ್ಲ ಸಣ್ಣಂಗೆ ಬರಿಸಿಕೊಂಡು, ಪಾಪ ಅವನ್ನ ಹೆಬ್ಬಳ್ಳಿಗೆ ಹೋಗಿ ಬರ್ತೀನಿ, ಒಂದು ರಿಕ್ಷಾಕ್ಕೆ ಒಂದು 20 ರೂಪಾಯಿ ಕೊಡೋದು ಕೊಡ್ತಿದ್ದಿಲ್ಲ, ಬಿಲಿ 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 ಅದ್ದಾಡಿ ಹೋದ. ಎಷ್ಟರ ನಮಗೆ ಪ್ರಪಂಚದ ಇದು ತೇಜ್ ತೇಜ್ ಪಡಂತ ಕಂಟಾಳ ಮಲ, ಅದೇ ಅದೇ ತನದ ನಮಗೆ ಬ್ಯಾಸರನೇ ಇಲ್ಲ ಪ್ರಪಂಚದ ವಿಷಯದಲ್ಲಿ. ನಾಮಸ್ಮರಣೆ ವಿಷಯದಲ್ಲಿ ಎರಡು ಮಾಲಿ ಮಾಡಿದ್ರಾಗ ಇವತ್ತು ಸಾಕ್ಬಿಡ್ ನಾಳೆ ಮಾಡೋಣ ಅಂತ ಮಹಾರಾಜ ಕೇಳಿದ್ರು. ನಾಮಸ್ಮರಣೆ ಮಾಡೋ ಸಾಧಕನಿಗೆ ಬರೋ ಮೊದಲೇ ಅವಸ್ಥಾ ಏನು, ಜಪ ಕೂತು ಕೂಡಲೇ ಒಲ್ಲಾಗೋದು ಮೊದಲನೇ ಅವಸ್ಥೆ. ಒಂದು 5 ಮಾಲಿ ಮಾಡಿದ್ರಾಗ ನಮ್ಮ ಊರಾಗ ನಾನು ಒಂದ್ಸಲ ಹೋಗಿದ್ದೆ, ಒಂದು ತಿಂಗಳು ಒಪ್ಪತ್ತಿದ್ದೆ. ನಮ್ಮ ಅಮ್ಮ ಏನಾದ್ರು ದಿನ ಸಂಜೆನ ಏನಾದ್ರು ಒಂದು ಸ್ವಲ್ಪ ಹೇಳು, ಆಯ್ತು ದಿನ ಒಂದು ಪ್ರವಚನ ಓದಿ ಹೇಳ್ತಿದ್ದೆ. ಒಬ್ರು BM ದೇಶಪಾಂಡೆ ಅಂತ ಬಂದು ಕೂಡ್ತಿರು, ಮುದುಕರು, ನಮ್ಗೆ ಸ್ವಲ್ಪ ದೂರ ಸಂಬಂಧ ಇತ್ತು. ಅವ್ರು ಕೇಳ್ತಿದ್ರು, ಆಮೇಲೆ ಒಂದು 15 ದಿವಸ ಆಗ್ಬೇಕು, ನಾನು ದಿನ ಒಂದು 5 ಮಾಲಿ ಜಪ ಶುರುವಾದ, ಆಮೇಲೆ 10 ಮಾಲಿ ಅಂದೆ. ಅವ್ರು ಎದ್ದು ನಿಂತು ಹೇಳಿ, ದತ್ತಣ್ಣ ಇನ್ನೊಂದು ತಾಸು ಹೇಳು, ಕೇಳ್ತೀವಿ, ಈ ಜಪಕ್ಕೆ ಹಚ್ಚಬೇಡ ನಮ್ಮನ್ನು. ಹೊಯ್ ಮತ್ತೆ ಎದಕ್ಕೆ ಹೇಳಿಕತ್ತೀನಿ ನಾ ಇದನ್ನು, ಒಂದು ದಿವ್ಸ ಹಿಂಗೆ ಬರ್ಲಿಕ್ಕತ್ತೀನಿ. ನಾ ಕೇಳಿದೆ BM ಅದ ದಿನ 8 ಜಪ ಮಾಡ್ತೀನಿ. ಸ್ವಲ್ಪ ತೊದಲಿಸ್ತಿದ್ರು, 5 ಮಾಲಿ ಮಾಡ್ತೀನಿ ಅಂತ. ಅಲ್ಪ ಇಡೀ ದಿವಸಕ್ಕೆ ಸುಮ್ಮನೆ ಕಟ್ಟಿ ಮೇಲೆ ಕೂತು ಸುಳು ಇಲ್ಲದ ಹರಟಿ ಹೊಡ್ಕೋತಾ ಕಳಿತೀರಿ, ಒಂದು 5,000 ಮಾಡಲ ದಿನ ಅಂದ್ವಿ. 5,000 ಯಾರನ್ನಾರ ಕೊಂದಗಿಂದಿ ಅಂದರು. ಅವತ್ತಿಂದ ಜಪ ಮಾಡಿ ಅಲ್ಲಿಕ್ಕೆ ನಮಗೆ ಭಯ ಬರ್ಲಿಕ್ಕೆ. ಏನು ಹೇಳ್ಬೇಕು ನಿಂಗೆ, ಇದಕ್ಕೋ ನಿಜವಾಗಿಯೂ ನಮ್ದೆಲ್ಲ ಭಾಗ್ಯದ ಹಿಂಗೊಂದು ಸ್ಥಾನ ನಮಗೆ ನಮ್ಮ ಜೀವನದಲ್ಲಿ ನಮಗೆ ಅದರದ್ದು ಸೇವಾ ಮಾಡುವಂಥದ್ದು, ಅದರ ಸಾನ್ನಿಧ್ಯದಲ್ಲಿ
ನಮ್ಮ ಆಯುಷ್ಯದ ಕೆಲವು ಕ್ಷಣ ಕಳೆಯುವಂತಹ ಭಾಗ್ಯ ನಮ್ಮ ಸಿಗೋದೇ ಒಂದು ಬಹಳ ದೊಡ್ಡ ಇದು ಅದ. ಆದ್ದರಿಂದ ನಿಜವಾಗಿ ನಮಗೆ ಬಹಳ ಸಂತೋಷ ಆಯಿತು. ಅದರಲ್ಲಿನೂ ಇವತ್ತು ಹೋಮ ಹವನ ಇತ್ಯಾದಿಗಳು ನಡೆದು ಕುಂಕುಮಾರ್ಚನೆ ಆಯಿತು, ದತ್ತಾತ್ರೇಯರ ಪೂಜೆ ಅಭಿಷೇಕ ಅಂತೂ ಅತಿ ವ್ಯವಸ್ಥಿತವಾಗಿ ನಡೀತಾವ. ಎಲ್ಲ ಇನಾಮದಾರ ಕುಟುಂಬದವರು ಪರಿವಾರದವರು ಎಲ್ಲರೂ ಎಷ್ಟೊಂದು ಶ್ರದ್ಧೆಯಿಂದ ನಿಷ್ಠೆಯಿಂದ ಇದನ್ನು ನಡೆಸ್ಕೊಂಡು ಹೋಗ್ತಾರೆ ಅನ್ನೋದನ್ನು ನೋಡಿದರೆ ನಮಗೂ ಬಹಳ ಮನಸ್ಸಿಗೆ ಸಮಾಧಾನ ಆಗ್ತದೆ. ಇದೇ ರೀತಿಯಾಗಿ ಮುಂದೂ ಸಹಿತ ಇದು ದೀರ್ಘಕಾಲದವರೆಗೂ ಆ ಚಂದ್ರಾರ್ಕಂತ ಸೂರ್ಯಚಂದ್ರ ಇರೋವರೆಗೂ ಇದು ಅವಿಚ್ಛಿನ್ನವಾಗಿ ನಿರಂತರವಾಗಿ ಇದೇ ರೀತಿಯಾಗಿ ಉಪಾಸನೆ ನಡೀತಾ ಇದ್ರೆ ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾದ ಗಂಧೋ ವಾತೇವಂ ಪುಣ್ಯಸ್ಯ ಕರ್ಮಣೋ ದೂರಾದ ಗಂಧೋ. ನೀವು ನಿಮ್ಮ ಹೆತ್ತಲ್ದಾಗ ನಾಲ್ಕು ಕಡೆ ಗ್ವಾಡಿದ್ದಲ್ಲೂ ಸಹಿತ ಒಂದು ಮಲ್ಲಿಗೆ ಬಳ್ಳಿ ಹಚ್ಚಿದ್ರಿ, ಆ ಮಲ್ಲಿಗೆ ಬಳ್ಳಿ ಸಮೃದ್ಧವಾಗಿ ಬೆಳೆದು ಸಾಕಷ್ಟು ಹೂ ಕೊಡ್ತು ಅಂದರೆ ಅದ್ರ ಸುಗಂಧ ವಾಸನೆ ಸುತ್ತಲೂ ಹೆಂಗೆ ಎಲ್ಲ ಕಡೆಗೂ ಹರಡ್ತದನು. ಹಂಗೆ ನಾವಿಲ್ಲಿ ಹಂಪಿ ಬಳಿ ಒಳಗೆ ಕೂತ್ಕೊಂಡು ಇಂಥ ಒಂದು ಭಗವತ್ ಕಾರ್ಯಗಳನ್ನು ಮಾಡ್ತಾ ಇದ್ವಿ ಅಂದರೆ ಇದರ ಸುಗಂಧ ಕೇವಲ ನಮ್ಮ ಸುತ್ತಮುತ್ತಲೂ ಅಷ್ಟ ಅಲ್ಲದೆ ಮಹಾರಾಜ ಹೇಳ್ತಿದ್ರು